ಅಂಬರು ಹರಹರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯು ಭಕ್ತಿಗಳಂಬಿಕಾಸುತ ವಿಠಲಾಯನ ಬಿರಿದು ಸಂತದಿನ ಅಮೃತಿಯ ದ್ವಾರಕಾ ನಗರದ ನಿರ್ಮಾಣವಾಗಿದೆ. ನನ್ನವರಾದ ಯದುಗಳೊಂದಿಗೆ ಈ ದ್ವಾರಕೆಯಲ್ಲಿ ನಾನು ಸಂತುಷ್ಟ ಮಾನಸನಾಗಿದ್ದೇನೆ. ಅದೇ ತಾನೇ ಧರ್ಮದ ಸೂಕ್ಷ್ಮ ಸ್ವರೂಪ. ಇನ್ನೊಬ್ಬರ ಮುಖದಲ್ಲಿ ನಗುವನ್ನು ಕಂಡು ತಾನು ನಗುವುದು.
ಇಲ್ಲದೆ ಹೋದರೆ ಜೀವನಕ್ಕೆ ಏನರ್ಥ? ಆದರೆ ಕೆಲವರಿಗೆ ಧರ್ಮ ಎಂಬ ಕಲ್ಪನೆಯೇ ಇರುವುದಿಲ್ಲ. ಈ ಕಾರಣದಿಂದಲೇ ತಾವು ಕಂಡದ್ದೇ ಧರ್ಮ ಎಂದು ಭ್ರಮಿಸಿ ಸಾಮಾಜಿಕ ಅಪಸವ್ಯಗಳಿಗೆ ಕಾರಣರಾಗುತ್ತಾರೆ. ಧರ್ಮವೆಂದರೆ ಮತವಲ್ಲ, ಧರ್ಮವೆಂದರೆ ಪಂಥವಲ್ಲ, ಧರ್ಮವೆಂದರೆ ಆಚಾರಗಳಲ್ಲ. ಮತ್ತೆ ಜನಜೀವನ ಸುಗಮವಾಗಲು ಎಲ್ಲರೂ ಒಪ್ಪಿಕೊಂಡು ನಡೆಸಿಕೊಂಡು ಬರತಕ್ಕಂತಹ ವ್ಯವಸ್ಥೆ ಇದೆಯಲ್ಲ, ಅದೇ ಧರ್ಮ ಅಂತ ಎನಿಸಲ್ಪಡುತ್ತದೆ. ಯಾವುದು ತನಗೆ ಆಗಕೂಡದು ಅದನ್ನು ಇನ್ನೊಬ್ಬರಿಗೆ ಮಾಡಕೂಡದು, ಆಗ ಸಮಾಜದಲ್ಲಿ ಶಾಂತಿ, ಸಹಬಾಳ್ವೆ, ಸೌಹಾರ್ದತೆಯ ಸ್ಥಾಪನೆ ಆಗುತ್ತದೆ. ಆದರೆ ಅನೇಕರಿಗೆ ಇದು ಗೊತ್ತಿಲ್ಲ. ಈ ಲೋಕವೇ ನಮ್ಮ ಅನುಭವಕ್ಕೆ ಇರುವುದು ಎಂಬಂತಹ ದುರ್ಭಾವದಿಂದ ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಕಸಿದು ಸಂತೋಷವನ್ನು ಕೆಡಿಸಿ ನಮ್ಮ ಧರ್ಮವೇ ಶ್ರೇಷ್ಠ, ಇದೇ ಸಮಾಜದಲ್ಲಿ ಸ್ಥಾಯಿಯಾಗಬೇಕು ಎಂಬಂತಹ ದುರ್ಭಾವದಿಂದ ಸಮಾಜದ ವ್ಯವಸ್ಥೆಗೆ ಧಕ್ಕೆಯನ್ನುಂಟು ಮಾಡುತ್ತಾರೆ. ಇದನ್ನೆಲ್ಲ ಯಾರು ಕೇಳಬೇಕು? ಕೇಳಬೇಕು ಅಂತ ಇರುವವರು ಮೂಕ ಪ್ರೇಕ್ಷಕರಾಗಿದ್ದಾರೆ. ಕೇಳುವ ಮನಸ್ಸಿರುವವರಿಗೆ ಧ್ವನಿ ಸಾಲದು. ಇಂತಹ ಸಂದರ್ಭದಲ್ಲಿ ದೌಷ್ಟ್ಯದ ವಿರುದ್ಧ ಆಯುಧವನ್ನು ಎತ್ತಿದವನು ನಾನು. ಅನೇಕ ರಾಕ್ಷಸರ ಸಂಹಾರವನ್ನು ಮಾಡಿದ್ದೇನೆ. ನನ್ನ ಮಾವ ಕಂಸ ದುಷ್ಟ ಎಂದು ತಿಳಿದಾಗ ಯಾವ ಬಾಂಧವ್ಯದೆಡೆಗೂ ನಾನು ಲಕ್ಷ್ಯವನ್ನು ಹರಿಸಲಿಲ್ಲ. ಯಾವುದೇ ದಾಕ್ಷಿಣ್ಯವನ್ನು ನಾನು ಮಾಡಲಿಲ್ಲ. ಅವನ ಸಂಹಾರವನ್ನು ಮಾಡಿಯೇ ಬಿಟ್ಟಿದ್ದೇನೆ. ಯಾಕೆ? ನನಗೆ ಬೇಕಾಗಿರುವುದು ಧರ್ಮಾನುಬಂಧವೇ ಹೊರತು ರಕ್ತಾನುಬಂಧ ಅಲ್ಲ. ಈ ಲೋಕದಲ್ಲಿ ಧರ್ಮ ಸ್ಥಾಯಿಯಾಗಿರಬೇಕು. ಆ ಧರ್ಮವೇ ಎಲ್ಲವನ್ನು ರಕ್ಷಣೆ ಮಾಡುವುದು. ಈ ಕಾರಣಕ್ಕಾಗಿ ಧರ್ಮವನ್ನು ರಕ್ಷಿಸಬೇಕಾದಂತಹ ಹೊಣೆ ಪ್ರತಿಯೊಬ್ಬ ಸಾಮಾಜಿಕನಿಗೂ ಇರತಕ್ಕದ್ದು. ಸಮಾಜ ಅಂದರೆ ಪ್ರಾಣಿ ಸಮೂಹ, ಸಮಾಜ ಅಂದರೆ ಮನುಷ್ಯ ಸಮೂಹ. ಸಮಾಜದಲ್ಲಿ ಬಾಳತಕ್ಕಂತಹ ಮನುಷ್ಯ ಧರ್ಮವನ್ನು ರಕ್ಷಿಸದೆ ಹೋದರೆ ಅವನನ್ನು ರಕ್ಷಿಸುವುದಕ್ಕೆ ಯಾರು ಬರಲಾರೆ. ಈ ಕಾರಣಕ್ಕಾಗಿಯೇ ಧರ್ಮವನ್ನು ಸ್ಥಾಪಿಸಬೇಕು. ಧರ್ಮ ಎಂಬುದು ಎಲ್ಲೋ ಮಣ್ಣಿನಲ್ಲಿ ಅಡಕವಾಗಿರುವ ಚಿನ್ನದಂತೆ, ಬೂದಿ ಮುಚ್ಚಿದ ಕೆಂಡದಂತೆ ಇರಕೂಡದು. ಅದು ತನ್ನ ಪ್ರಕಾಶದ ಪ್ರವಾಹದಿಂದ ಎದ್ದು ತೋರಬೇಕು, ಹೃದಯ ಹೃದಯಕ್ಕೆ ತಲುಪಬೇಕು ಎಂಬುದಕ್ಕಾಗಿಯೇ ಧರ್ಮ ಎಲ್ಲಿ ಜ್ಞಾನಿ ಉಂಟಾಗುತ್ತದೆಯೋ, ಆಗೊಮ್ಮೆ ಈಗೊಮ್ಮೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಧರ್ಮ ಜ್ಞಾನಿ ಉಂಟಾದಾಗ ನಾನು ಈ ಧರಿತ್ರಿಗೆ ಅವತರಿಸಿ ಬರುತ್ತೇನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದು ನನ್ನ ಪ್ರತಿಜ್ಞಾವಚನ. ಅದರಲ್ಲಿಯೂ ನನಗೆ ಶ್ರೇಷ್ಠವಾದ ಪ್ರಿಯವಾದ ಧರ್ಮವೆಂದರೆ ಋಷಿಧರ್ಮ. ಈ ಲೋಕದ ಸಕಲ ಸುಖೋಪಭೋಗಗಳು ತಮ್ಮ ಭೋಗಕ್ಕೆ ಮಾತ್ರ ಮೀಸಲಾದುದು ಎಂಬ ಭ್ರಮೆ ಋಷಿಧರ್ಮದಲ್ಲಿಲ್ಲ. ಅಂತಹ ನೀಚ ಸ್ವಾರ್ಥ ಅವರಲ್ಲಿಲ್ಲ. ಈ ಲೋಕದಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಕಲ ಜೀವರಾಶಿಗಳಿಗೂ ಈ ಪ್ರಪಂಚದಲ್ಲಿ ಅಧಿಕಾರ ಇದೆ, ಬದುಕುವುದಕ್ಕೆ ಸ್ವಾತಂತ್ರ್ಯ ಇದೆ, ಎಲ್ಲರೂ ಹಂಚಿ ತಿನ್ನಬೇಕು ಎಂಬಂತಹ ಉದಾತ್ತವಾದಂತಹ ಸ್ವಾರ್ಥ ಆ ಋಷಿಗಳಿಗೆ ಇದೆ. ಅಂತಹ ಶ್ರೇಷ್ಠ ಧರ್ಮದ ಸ್ಥಾಪನೆಗಾಗಿಯೇ ನಾನು ಆಗಾಗ ಭೂಮಿಗೆ ಬರುತ್ತಿರುವುದು. ಈಗ ಕೃಷ್ಣನಾಗಿ ಅವತರಿಸಿದ್ದೇನೆ, ದ್ವಾರಕೆಯಲ್ಲಿ ನೆಲೆಸಿದ್ದೇನೆ. 16 ಸತಿಯರ ಗಂಡ, 8 ಸತಿಯರು ಅಷ್ಟಮಾಂಗನೆಯರು, ಆ ಬಳಿಕ 16,000 ಪತ್ನಿಯರು ನನ್ನನ್ನು ಓಲೈಸುತ್ತಾ ಇದ್ದಾರೆ. ಕೆಲವರೆಲ್ಲ ಇದನ್ನು ಅಪಾರ್ಥ ಮಾಡಿಕೊಳ್ತಾರೆ. ಕೃಷ್ಣ ಅಂತ ಹೇಳಿದರೆ ಸ್ವಲ್ಪ ಸ್ತ್ರೀಲೋಲ, ಎಲ್ಲಿ ಹೋದರೂ ಎಲ್ಲಿ ನೋಡಿದರೂ ಹುಡುಗಿಯರನ್ನು ತನ್ನತ್ತ ಸೆಳೆದು ತನ್ನವರನ್ನಾಗಿ ಮಾಡಿಕೊಳ್ತಾನೆ ಅಂತ. ಆದರೆ ಋಷಿಗಳು ಅದಕ್ಕೆ ವಿಶೇಷವಾದ ಅರ್ಥವನ್ನು ಕಲ್ಪಿಸಿದ್ದಾರೆ. ಅದು ಪ್ರಕೃತಿ ಪುರುಷರ ಮಹಾಸಮ್ಮಿಲನ ಎಂದು. ಕೃಷ್ಣ ಪುರುಷನಾದರೆ ಆ ಸ್ತ್ರೀಯರೆಲ್ಲ ಪ್ರಕೃತಿಗೆ ಪ್ರತೀಕ. ಪ್ರಕೃತಿ ಯಾವತ್ತೂ ಒಂದೇ ತರನಾಗಿ ಇರುವುದಿಲ್ಲ. ವಿಕಾರಗಳು ಪ್ರಕೃತಿಯಲ್ಲಿ ಇರುವುದು ಸಹಜ. ಆದ್ದರಿಂದಲೇ ವೈವಿಧ್ಯಮಯವಾಗಿ ಅನೇಕ ರೂಪಗಳಿಂದ ಪ್ರಕೃತಿ ಕಾಣಿಸುತ್ತದೆ. ಈ ಪ್ರಕೃತಿಯ ದ್ಯೋತಕವೇ ಶ್ರೀಕೃಷ್ಣನ ಸತಿಯರು ಎಂದು ಉದಾತ್ತವಾದ ಅರ್ಥವನ್ನು ಅವರು ಕಲ್ಪಿಸಿದ್ದಾರೆ. ನನ್ನವರಾದ ಸತಿಯರೊಂದಿಗೆ, ನನ್ನವರಾದ ಯಾದವರೊಂದಿಗೆ ಈ ದ್ವಾರಕೆಯಲ್ಲಿ ನಾನು ಸಂತೋಷದಿಂದ ಇದ್ದೇನೆ.
ಆದರೆ ಒಂದು ನೋವು ನನ್ನನ್ನು ಬಾಧಿಸುತ್ತಾ ಇದೆ. ಧರ್ಮವನ್ನು ತಿಳಿಯಬೇಕಿದ್ದರೆ, ಇನ್ನೊಬ್ಬರನ್ನು ಅರ್ಥ ಮಾಡಬೇಕು ಅಂತ ಇದ್ದರೆ, ಯಾವುದೇ ಆಚಾರ ವಿಚಾರವನ್ನು ತಿಳಿಯಬೇಕು ಅಂತ ಇದ್ದರೆ, ಮನುಷ್ಯ ನಿರಹಂಕಾರಿಯಾಗಿ ಅಹಂಕಾರ ಎಲ್ಲದಕ್ಕೂ ತೊಡಕನ್ನು ಮಾಡುತ್ತದೆ. ನಾನು ನಾನು ಎಂಬಂತಹ ಭಾವ ಮನಸ್ಸುಗಳನ್ನು ದೂರ ದೂರ ಮಾಡುತ್ತದೆ. ನೀನು ನೀನು ಎಂಬಂತಹ ಭಾವ ಹೃದಯ ಹೃದಯಗಳನ್ನು ಬೆಸೆಯುತ್ತದೆ. ಈ ನಾನು ಎಂದರೆ ಏನಪ್ಪ, ನಾನು ಎಂದರೆ ಆತ್ಮವೇ, ನನ್ನ ಆತ್ಮ ಅಂತ ಪ್ರಯೋಗವಿದೆಯಲ್ಲ, ನಾನು ಎಂದರೆ ಮನಸ್ಸೇ, ನನ್ನ ಮನಸ್ಸು ಅಂತ ಹೇಳ್ತಾರಲ್ಲ, ನಾನು ಎಂದರೆ ಬುದ್ಧಿಯೇ, ನನ್ನ ಬುದ್ಧಿ ಅಂತ ಹೇಳೋದುಂಟಲ್ಲ. ಈ ನಾನು ಎಂದರೆ ಆತ್ಮವೂ ಅಲ್ಲ, ಮನಸ್ಸೂ ಅಲ್ಲ, ಬುದ್ಧಿಯೂ ಅಲ್ಲ. ಆ ನಾನು ಎಂಬುದಕ್ಕೆ ದೇಹದಲ್ಲಿ ಅಸ್ತಿತ್ವವೇ ಇಲ್ಲ. ಆದರೂ ಕೂಡ ನಾನು 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 ಎಂಬಂತಹ ಭ್ರಮೆ ಅನೇಕರಲ್ಲಿ ಆವರಿಸಿದೆ. ಇದರಿಂದ ಏನಾಗುತ್ತದೆ, ದೈವತ್ವ ನೆಲೆಯಾಗುವುದಕ್ಕೆ ಕಷ್ಟವಾಗುತ್ತದೆ. ಬರಿದಾದ ಪಾತ್ರೆಯಲ್ಲಿ ತಾನೇ ನೀರನ್ನು ತುಂಬುವುದಕ್ಕೆ ಆಸೆ ಇದೆ, ತುಂಬಿದ ಪಾತ್ರೆಯಲ್ಲಿ ಏನನ್ನು ತುಂಬಿದೆ ತುಂಬಿಸುವುದಕ್ಕೆ ಸಾಧ್ಯ. ನಾನು ಎಂಬುದು ಹೊರಟು ಹೋದರೆ ಅಲ್ಲಿ ದೈವತ್ವದ ನೆಲೆಯಾಗಿ ಆತನ ಆತ್ಮ ಸಾಕ್ಷಾತ್ಕಾರ ಉಂಟಾಗಿ ಹೇಗೆ ಬದುಕಬೇಕು ಎಂಬ ಪ್ರಶ್ನೆ ಜಾಗೃತವಾಗಿ ನೇರ ದಾರಿಯಲ್ಲಿ ಹೆಜ್ಜೆಯಲ್ಲಿರುವುದಕ್ಕೆ ಸಹಕಾರಿಯಾಗುತ್ತದೆ. ಲೋಕದಲ್ಲಿ ಕೆಲವರು ಇದ್ದಾರೆ, ಕೆಲವರಿಗೆ ಶಿಕ್ಷೆಯನ್ನು ನಾನು ನೀಡಿದ್ದೇನೆ. ಆದರೆ ದೀಪದಡಿಯಲ್ಲಿ ಕತ್ತಲು ಎಂಬ ಗಾದೆ ಇದೆಯಲ್ಲ, ಈ ದ್ವಾರಕೆಯಲ್ಲಿ ಅಂದರೆ ಇಲ್ಲಿಯ ನಮ್ಮಲ್ಲಿ ಕೆಲವರಿದ್ದಾರೆ ಬಹಳ ಹುಳಿ. ಆ ಹುಳಿ ಒಂದು ಪಾಕಕ್ಕೆ ಬರಬೇಕಿದ್ರೆ ಸ್ವಲ್ಪ ಖಾರವು ಅದರ ಜೊತೆಗೆ ಸೇರಿದರೆ ಹುಳಿ ಖಾರ ಸಮ ಪಾಕದಿಂದ ಒಳ್ಳೆಯ ರುಚಿ ಬರ್ತದೆ. ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಹಾವನ್ನು ಹೇಗೆ ಹಿಡಿಯಬೇಕು, ಆನೆಯನ್ನು ಹೇಗೆ ಹೊಂಡಕ್ಕೆ ಉರುಳಿಸಬೇಕು, ಹಾಗೆಯೇ ಹುಲಿಯನ್ನು ಹೇಗೆ ಹಿಡಿಯಬೇಕು ಇತ್ಯಾದಿ ಇತ್ಯಾದಿ ಇಲ್ಲೇ ಕುರಿತು ಯೋಚನೆ ಮಾಡ್ತಾ ಇದ್ದೇನೆ. ನೋಡೋಣ, ಸಂದರ್ಭ ಬಂದಾಗ ಅವರಿಗೆ ಸರಿಯಾದ ಮದ್ದನ್ನು ಅರಿಯಬೇಕು. ನನಗೆ ಕವರೋಗ ವೈದ್ಯ ಅಂತ ಒಂದು ಹೆಸರಿದೆಯಲ್ಲ, ಶೀತ ಚಿಕಿತ್ಸೆಗೆ ಖಾರ ಔಷಧಿ ಆಗಬೇಕು, ಹಾಗೆಯೇ ಪಿತ್ತ ಚಿಕಿತ್ಸೆಗೆ ಉಷ್ಣ ಔಷಧಿ ಆಗುವುದಿಲ್ಲ. ಈ ರೀತಿ ಒಬ್ಬ ವಾತ ಪಿತ್ತ ಕಫಗಳ ರಹಸ್ಯವನ್ನರಿತ ವೈದ್ಯ ಹೇಗೆ ಪ್ರಕೃತಿಯಲ್ಲಿ ಅವು ವಿಕೋಪಗೊಂಡು ವಿಪರೀತ ಪರಿಣಾಮವನ್ನು ಉಂಟು ಮಾಡುವುದನ್ನು ತಿಳಿದು ಚಿಕಿತ್ಸೆಯನ್ನು ನೀಡುತ್ತಾನೋ, ಅದೇ ರೀತಿ ಭವರೋಗ ವೈದ್ಯನಾದಂತಹ ನಾನು ಇಲ್ಲಿರುವ ಕೆಲವು ಮನೋರೋಗಿಗಳಿಗೆ ಅಹಂಕಾರಗಳಿಗೆ ಸರಿಯಾದ ಚಿಕಿತ್ಸೆಯನ್ನು ನೀಡಬೇಕಾಗಿದೆ. ಆ ಸಮಯದ ಪ್ರತೀಕ್ಷೆಯಲ್ಲಿ ಇರ್ತೇನೆ. Thank you.
ಈ ವಿಂಧ್ಯಾ ಪ್ರದೇಶದಲ್ಲಿ ಅಶ್ವಿನಿ ದೇವತೆಗಳ ವರಪ್ರಸಾದವಾಗಿ ಹುಟ್ಟಿದಂತ ಮಹಿಂದ ದ್ವೀತ ಒಂದು ಕಾಲದಲ್ಲಿ ನಮ್ಮ ರಾಮದೇವರು ಸೀತಾನ್ವೇಷಣೆಗೆ ಹೊರಟಂತ ಸಂದರ್ಭದಲ್ಲಿ ನಾವೆಲ್ಲವರನ್ನು ಜತೆಗೂಡಿಕೊಂಡು ಹೋದವರು ನಾವು. ಹೌದು, ಶ್ರೀರಾಮನ ಯೋಗ್ಯತೆಯಿಂದ ಪ್ರಪಂಚ ಮುಖದಲ್ಲಿ ನಮಗೂ ಒಂದು ಸ್ಥಾನಮಾನ ಇದೆ ಎಂದು ತೋರಿಸಿಕೊಟ್ಟವ ಶ್ರೀರಾಮಚಂದ್ರ. ನಿಜ. ಆ ಬಳಿಕ ಸೀತೆಯನ್ನು ಮರಳಿ ತಂದ ಬಳಿಕ ಶ್ರೀರಾಮನಿಗೆ ಅಯೋಧ್ಯೆಯಲ್ಲಿ ರಾಜಾಭಿಷೇಕವಾಯಿತು. ಹೌದು, ಆ ಸಂದರ್ಭ ನಾವೆಲ್ಲ ಸಂತೋಷದಿಂದ ಕುಪ್ಪಳಿಸಿಕೊಂಡಿದ್ದವರು. ತದ ನಂತರ ಶ್ರೀರಾಮ ನಿಧಾನದ ಕಾಲದಲ್ಲಿ ಸರಾಯಿ ವಿಳದೆಯಲ್ಲಿ ಉಳಿದಂತಹ ಸಂದರ್ಭ, ನಾವೆಲ್ಲ ಕಣ್ಣೀರನ್ನು ಸುರಿಸುವಂತಹ ಸಂದರ್ಭ, ದೇವರೇ ಮುಂದೆ ನಿಮ್ಮ ದರ್ಶನ ಯಾವಾಗ ಅಂತ ಕೇಳಿಕೊಂಡಾಗ ನಮಗೆ ನಾಲ್ಕು ಜನಕ್ಕೆ ಹೇಳಿದ್ದಾರೆ, ಹನುಮಂತ, ಜಾಂಬವ, ಮಹಿಂದ ದಿವಿದಾದಂತ ನಮಗೆ ವಿಶೇಷವಾದಂತಹ ವಾಗ್ದಾನ ಮಾಡಿದವರಿದ್ದಾರೆ. ಧರ್ಮ ಸಂರಕ್ಷಣೆಗಾಗಿ ಯುಗಗಳಲ್ಲಿ ಅವತಾರವೆತ್ತುವಂತಹ ನಾನು ಪ್ರತಿ ಯುಗದಲ್ಲೂ ನಿಮಗೆ ದರ್ಶನವನ್ನು ಕೊಡ್ತೇನೆಂದು ಹೇಳಿದ್ದಾನೆ. ಹೌದು, ಅವನ ವಾಗ್ದಾನದ ಮೇಲೆ ನಮ್ಮ ಪ್ರಾಣವನ್ನೇ ಇಟ್ಟವರು ನಾವು. ಈವರೆಗೆ ರಾಮನಾಮವನ್ನೇ ಜಪಿಸುತ್ತ ಅದೆಷ್ಟೋ ಕಾಲ ಸಂಧಿ ಹೋಯ್ತು. ಹೌದು, ಯುಗವೇ ಉರುಳಿ ಹೋಯ್ತು, ಇನ್ನೂ ರಾಮ ದರ್ಶನ ಆಗಲಿಲ್ಲ ನಮಗೆ. ಹಾ
ಯಾವ ನಾಲಿಗೆಯಲ್ಲಿ ಬಿಸ್ತರಿಸಿಲ್ಲ ಎಂಬುದಾಗಿ ಆಲೋಚನೆ ಬರುತ್ತಾ ಉಂಟು. ನನ್ನವರ ಜೊತೆಯಲ್ಲಿ ಇದ್ದವರು ನೀವೆಂಬುದಾಗಿ ಸ್ಪಷ್ಟವಾಗಿ ನಿಮ್ಮ ಬಗ್ಗೆ ನನ್ನವರು ಬಹಳಷ್ಟು ಹೊಗಳುತ್ತಿದ್ದವರು. ಆದ್ರೆ ಇನ್ನು ದಿವಸ ನನ್ನ ಪಾಲು ಇಂತಹ ಸ್ಥಿತಿ ಬಂದು ಹೋಯ್ತಲ್ಲ ಎಂಬುದಾಗಿ ಚಿಂತೆಯಾಗುತ್ತಾ ಉಂಟು. ಬೇರೆ ಏನು ಅಲ್ಲ, ನನ್ನವರು ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ಎಲ್ಲರನ್ನು ಜೊತೆಗೂಡಿಕೊಂಡು ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದವರಿದ್ದಾರೆ. ಬಂದಂತಹ ದೇವತೆಗಳೊಡನೆ ಯುದ್ಧವನ್ನು ಮಾಡಿ ದೇವತೆಗಳನ್ನು ಎಲ್ಲರನ್ನು ಕೂಡ ಸೋಲಿಸಿದವರಿದ್ದಾರೆ. ಆ ಸಂದರ್ಭದಲ್ಲಿ ಮೋಸದಿಂದ ದೇವೇಂದ್ರ ಶ್ರೀಹರಿಗೆ ದೂರನ್ನು ಕೊಟ್ಟಿದ್ದಾನೆ. ಆ ಬಳಿಕ ಶ್ರೀಹರಿ ಬಂದು ಈ ಕ್ಷಣದಲ್ಲಿ ನನ್ನ ಪತಿ ದೇವರನ್ನು ಕಳೆದುಕೊಳ್ಳುವಂತಹ ನಮ್ಮ ಬಾಳಿಗೆ ಬಗ್ಗೆ ಬಂದಂತಹ ಪರಿವಾರ ವಿರತಿ
ಮಾತು. ಶ್ರೀಕೃಷ್ಣ ಪರಮಾತ್ಮ ಎಲ್ಲಿದ್ದಾನೆ ಎಂಬುದಕ್ಕೆ ಕೇಳುತ್ತಿದ್ದೀರಿ. ಅವನು ಇರುವುದು ಬೇರೆ ಎಲ್ಲಿಯೂ ಅಲ್ಲ, ದ್ವಾರಕ ಪಟ್ಟಣದ ಸಮುದ್ರದ ಮಧ್ಯೆ ಅರಮನೆಯನ್ನು ಮಾಡಿ ಕುಳಿತು ಕುಳಿತವನಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಅವನು ಮಾಡಿದಂತಹ ಘನ ಕಾರ್ಯ ಒಂದಲ್ಲ ಎರಡಲ್ಲೇನು, ಬಾಲ್ಯದವ ಇದ್ದವ ಈ ಹೊತ್ತು ಬೆಳೆದು ಎತ್ತರಕ್ಕೆ ಬೆಳೆದವನಿದ್ದಾನೆ. ಬಾಲ್ಯದಲ್ಲಿ ತನ್ನ ವೈರಿಗಳೊಡನೆ ಯುದ್ಧವನ್ನು ಮಾಡಿದವನು ಆತ, ಅಧರ್ಮವನ್ನು ಕಿಳಿಸಿ ಧರ್ಮವನ್ನು ಉದ್ಧರಿಸುತ್ತಾ ಇದ್ದವನು. ಅಷ್ಟು ಮಾತ್ರವಲ್ಲದೆ ಅವನ ಮಾವನಂತಹ ಕಂಸನನ್ನು ಕೂಡ ಕೊಂದವನಿದ್ದಾನೆ ಶ್ರೀಕೃಷ್ಣ ಪರಿವಾರವನ್ನು. ಇರುವರ್ ಹದಿನಾರು ಸಾಸಿದವಾತಗೆ ನಾರಿಯರು ಲೆಕ್ಕದೊಳಗೆ ಇರುವರ್ ಹದಿನಾರು ಸಾಸಿದವಾತಗೆ ಸೂರಯನು ಬಲ ತೆಗಿದಲಿ ಅವನಿಗೆ ನಿರಾರು ಕಾಣಿದು ಜಗದಲ್ಲಿ ಮಾತ್ರವಲ್ಲ ಅವನಿಗಿರುವಂತಹ 16 ಸಾವಿರದ 8 ಮಂದಿ ಮನೆಜರು ಕೂಡ ಇದ್ದಾರೆ. ಹೌದು ಅವರ ಹೌದು ಅವರ ಜೊತೆ ಪರಾಕ್ರಮ ಮಾಡುವುದಕ್ಕೆ ಯಾರಿಂದಲೂ ಕಷ್ಟ ಸಾಧ್ಯವಾಗುತ್ತೆ ಉಂಟು. ನನ್ನ ಕಣ್ಣಿನ ವಿಚಾರವನ್ನು ಇನ್ನು ಮುಂದಕ್ಕೆ ತಿಳಿಸಕ್ಕೆ ಅಸಾಧ್ಯವಾಗಿದೆ. ನೀವೇ ನನ್ನ ಕಣ್ಣಿನ
ಇದ್ದವ. ಯಾರೋ ಯಾರೇ ಆಗಲಿ ಅವನ ಬಲವನ್ನು ನಾವೇ ನಿಮ್ಮದನ್ನು ತೋರಿಸಿಕೊಡ್ತೀವಿ. ಏನೋ ಒಂದು ವ್ಯತ್ಯಾಸವಾಗಿದೆ ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ಅಣ್ಣ,
ನಾವು ತಪ್ಪು ಮಾಡ್ತಾ ಇದ್ದೇವೆಯೋ ಅಂದ್ರೆ ಎಂಬಂತ ಭಾವ ಹುಟ್ಟಿಕೊಂಡಿದೆ ನಿನಗೆ. ರಾಮ ರಾಮ ಇದ್ದದ್ದು ತ್ರೇತಾಯುಗದಲ್ಲಿ. ಹೌದು, ತ್ರೇತಾಯುಗದಲ್ಲಿ ಅವನ ಕ್ಷೇತ್ರ ಯೋತ್. ಈಗ ಯುಗ ಬದಲಾಗಿದೆ, ರಾಮನ ಕ್ಷೇತ್ರ ಬದಲಾವಣೆ ಮಾಡಿರಬಹುದೇ ಹೇಳಲಿಕ್ಕೆ ಆಗುದಿಲ್ಲ. ಆದ್ದರಿಂದ ದುಡಿಕೆ ಕೈ ಮಾಡಿ ಸ್ವಾಮಿ ದ್ರೋಹವಾದ್ರೆ ತಪ್ಪಲ್ವೇ? ಪರೀಕ್ಷೆ ಮಾಡ್ತೇನೆ. ಸಾಕೇತವನ್ನು ಸರಿಯಾಗಿ ನೋಡಿದ್ದೇವೆ. ಸಾಕೇತದಲ್ಲಿ ಸರಾಯು ನದಿಯಲ್ಲಿರುವಂತಹ ಯೂಪಸ್ತಂಭದ ಚಿಹ್ನೆ ಇಲ್ಲಿ ಎಲ್ಲಿಯೂ ಕಾಣುವುದಿಲ್ಲ. ಹೌದಲ್ವ? ಹಾಗಿರುವಾಗ ಸಾಕೇತ ಪುರವಲ್ಲವೆಂಬುದು ಸ್ಪಷ್ಟವಾಗುತ್ತಾ ಉಂಟು. ಹೌದಾ? ಆದ್ದರಿಂದ ಇದು ಅಲ್ಲವೇ ಅಲ್ಲ. Thank you.
ಹೇಳುದು ಮೇಲೆ ಯಾಕೆ ಅದು ತಲೆ ತಿರುಗುತ್ತದ? ತಲೆ ತಿರುಗುದಿಲ್ಲ, ಹಾಗೆ ತಲೆ ತಿರುಗುವಾಗ ಆಗಿದೆ. ಮತ್ತೆ ಮೇಲೆ ಹೇಳುವುದಿಲ್ಲ ಯಾಕೆ? ಅದ್ರ ಕಾರಣ ಉಂಟು. ಏನದು? ನೀವು ನಮ್ಮನ್ನು ಮಾನಕರಂದರೆ ಸಲಹಿತ ಇದ್ದವರು, ನೀವು ಯಾವ ಕೊರತೆ ಬಂದು ನಿಮ್ಮಲ್ಲಿ? ನೀನು? ನಾನು ವನಪಾಲಕ. ವನಪಾಲಕ? ಹೌದು. ಇದು ನಿನ್ನ ಕೆಲಸದ ಹೊತ್ತು ಉದ್ಯಾನವನದಲ್ಲಿ. ಅದನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಬರುವುದಕ್ಕೆ ಕಾರಣ ಉಂಟು ದೇವರೇ. ಏನಯ್ಯ, ಅಲ್ಲಿ ನಿಲ್ಲಿಕೆ ಬಿಡುವುದಿಲ್ಲ. ಇವತ್ತು ವಿಶೇಷ, ನಿಮ್ಮನ್ನೇ ನಿಲ್ಲಿಸಿದ್ದು, ಯಾರು ಬರಬಾರದು. ತೋಟ ಕಾಯುವುದಕ್ಕೆ ನೀವಿರುವುದು ಈ ಸಲ ತೋಟ ಒಳ್ಳೆ. ಅದನ್ನು ಬಿಟ್ಟು ಹೌದು ಇಲ್ಲಿಗೆ ಯಾಕೆ ಬಂದೆ? ಅಲ್ಲಿ ಬಾರದೆ ಉಪಾಯ ಇಲ್ಲ ದೇವ್ರೇ. ಏನದು? ಅಲ್ಲಿ ಎರಡು ಮಂಗಗಳು ಬಂದಿದ್ದಾವೆ. ಎರಡು ಮಂಗಗಳು? ಮಂಗಗಳು ಹೆಚ್ಚಾಗಿ ಹಿಂಡು ಹಿಂಡು ಬರುವುದು. ಹೌದೌದು. ಇವತ್ತು ಎರಡೇ ಬಂತು. ಎರಡೇ ಬಂದದ್ದು ಅಲ್ಲ, ಯಾ ಮಂಗಗಳು ಬರಲಿ ಇನ್ನೇನೇ ಬರಲಿ, ಅವುಗಳನ್ನೆಲ್ಲ ಓಡಿಸಲಿಕ್ಕೆ ಇರುವವರು ನೀವು. ನೀನೇ ಓಡಿ ಬಂದಿದ್ದೀಯಲ್ಲೋ. ಈ ಮಂಗಗಳು ಸಾಮಾನ್ಯದವರು ಅಲ್ಲ. ಈ ಮಂಗಗಳು ಬಂದ್ರೆ ನಾವು ಕಲ್ಲನ್ನು ತೆಗೆದು ಹೀಗೆ ಬಿಸಾಡಿದ್ರೆ ಅದು ಓಡ್ತಿತ್ತು, ಎರಡು ಪೆಟ್ಟು ನಮ್ಗೆ ಸಿಕ್ತಿತ್ತು ದೇವ್ರೆ. ಆದ್ರೆ ಈ ಮಂಗಗಳು ಮಾತಾಡುವ ಮಂಗಗಳು. ಮಾತನಾಡುವ ಮಂಗಗಳು? ಹೌದು. ನಿನ್ನ ಭಾಷೆಯಲ್ಲೇ ಮಾತನಾಡಿದ್ದು? ನಮ್ಮ ಭಾಷೆಯಲ್ಲಿ ಮಾತಾಡಿದ್ದು. ಏನ್ ಮಾತಾಡಿತ್ತು? ಭಾಷೆಯಲ್ಲಿ ಕೆಲವೇ. ಒಂದು ನಾಲ್ಕು ಹಣ್ಣು ಕೊಟ್ಟು ಕಳುಹಿಸಬೇಕಿತ್ತು. ಎಲ್ಲ ಹಣ್ಣು ಮಾತು ಕಲ್ತಿದೆಯಲ್ಲ, ಅದಕ್ಕೋಸ್ಕರ ಹಾಗೆ ಆದ್ರೂ ನೀನು ಒಂದು ಗೌರವ ಕೊಡಬೇಕಿತ್ತು. ಹೌದು. ಆದ್ರೆ ಹಣ್ಣು ಕೊಟ್ಟರೆ ಕೇಳುವ ಮಂಗ ಅಲ್ಲ. ಬರುವಾಗಲೇ ಕೇಳಿದ್ರು, ಇಲ್ಲಿ ಯಾರು ಜನ? ಯಾರು ನೀನು? ಯಾರು ನೀನು? ಇಲ್ಲಿ ಇರುವುದು ಯಾರು ಹೇಳಬೇಕಿತ್ತು? ಒಡೆಯ ನಾನು ಹೇಳಿದೆ, ಇಲ್ಲಿಗೆ ನಾನು ಒಡೆಯ ಅಲ್ಲ, ನಮಗೊಬ್ರು ಒಡೆಯರು ಇದ್ದಾರೆ, ನಮ್ಮ ದೇವರು ಇದ್ದಾರೆ ಅಂತ ಹೇಳಿದೆ. ನಿಮ್ಮ ಹೆಸರು ಹೇಳಿದ್ದೇ ಹೇಳಿದ್ದು ದೇವ್ರೆ. ನನ್ನ ಬೆನ್ನಿನ ಸಿಪ್ಪೆ ಎಲ್ಲ ಹೋಯ್ತು. ಅಂದ್ರೆ ನನ್ನ ಮೇಲೆ ಇರುವ ದ್ವೇಷವನ್ನು ನಿನ್ನ ಮೇಲೆ ತೀರಿಸಿದೆ. ಹೌದು ದೇವ್ರೆ. ಬೇಸರ ಮಾಡಬೇಡ, ಪೆಟ್ಟು ನೀನು ತಿಂದ್ರು ಅದರ ನೋವು ನನಗಾಗ್ತಾ ಉಂಟು. ಈಗ ಸದ್ಯಕ್ಕೆ ನನಗೆ ನೋವು ಆಗ್ತಾ ಉಂಟು ದೇವ್ರೆ. ಸರಿ ದೇವ್ರೇ. ಏನಂತೆ ನನ್ನ ಮೇಲೆ ಅಷ್ಟು ದ್ವೇಷ? ಏನು ಅಷ್ಟು ಮಾತ್ರವಲ್ಲ, ನಿಮ್ಮನ್ನು ಕಾಣಬೇಕೆಂಬ ಉದ್ದೇಶದಿಂದ ಬಂದಿದ್ದಾರೆ. ಕರ್ಕೊಂಡು ಬಾ. ಕರ್ಕೊಂಡು ಬರುವುದಲ್ಲ, ನೀವೇ ಅವರ ಬಳಿಗೆ ಬರಬೇಕಂತೆ, ಇಲ್ಲದ್ರೆ ಅವರು ಇಲ್ಲಿ ಬರ್ತಾರಂತೆ ಹೇಳಿದ್ರು ದೇವ್ರೆ. ಅಂತೂ ವನಗಳ ವನವನ್ನು ಹಾಳು ಮಾಡಿದ್ರು, ತಡೆಯುವುದಕ್ಕೆ ಹೋದ ನಿನ್ನನ್ನು ಪಡೆದು ಕಳುಹಿಸಿದ್ರು. ಹಾಗಿದ್ರೆ ಏನೋ ವಿಶೇಷ ಇರಬೇಕು. ಮನೆಗೆ ಹೋಗು, ಹೆಂಡತಿ ಹತ್ರ ಹೇಳಿ ಎಣ್ಣೆ ಹಾಕಿ ಒಂದು ದಿನ ರಜೆ ಕೊಡ್ತೇನೆ. ಒಂದು ಅಂತ ಕೇಳಿ ಎರಡು ಮಾಡಬೇಡ, ಹೊತ್ತಿಗೆ ಸರಿ ಬರಬೇಕು. ಸಂಬಳ ಪೂರ್ವ ಜನರ ನುಡಿಗೆ ಬಹಳ ಚೆನ್ನಾಗಿದೆ. ಎರಡು ಮಂಗಗಳನ್ನು ಓಡಿಸುವುದಕ್ಕೆ ಆಗಲಿಲ್ಲ, ಹಾಗೆ ಹೆದರಿ ಇಲ್ಲಿಗೆ ಬಂದು ದೂರಿದ್ದಿದ್ದಾರೆ. ಆ ಮಂಗಗಳು ಯಾರು ಎಂಬ ಕಲ್ಪನೆ ಕೂಡ ಈ ವನಪಾಲಕನಿಗೆ ಇರುವುದಕ್ಕೆ ಇಳಿಸಲ್ಲ. ನಾನಂತೂ ಗ್ರಹಿಸಬಲ್ಲೆ. ಮೈಯಿಂದ ದಿವಿದರವರು, ಅವರಿಗೆ ಮರಣ ಇಲ್ಲ. ರಾಮ ನಿರ್ಯಾಣ ಸಂದರ್ಭದಲ್ಲಿ ಸರಯು ನದಿಯ ತೀರಕ್ಕೆ ಬಂದ ಜಾಂಬವ ಮತ್ತು ಆಂಜನೇಯರ ಜೊತೆಯಲ್ಲಿ ಮತ್ತಿಬ್ಬರು ಇದ್ದದ್ದು ಅವರೇ. ಅವರು ಬಂದುದು ಯಾಕೆ ಅಂತ ನನಗೆ ಅರ್ಥವಾಯಿತು. ಅಶ್ವಿನಿ ದೇವತೆಗಳ ಪುತ್ರರಾದಂತಹ ಅವರು ಕೃಷ್ಣನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಕೃಷ್ಣನೇ ರಾಮ, ರಾಮನೇ ಕೃಷ್ಣ ಎಂಬ ಮೂಲ ತತ್ವವನ್ನು ಗ್ರಹಿಸಿಕೊಳ್ಳದೆ ಏನೋ ಸೇಡನ್ನು ತೀರಿಸುವುದಕ್ಕೆ ಬರ್ತಾ ಇದ್ದಾರೆ. ಬಂದದ್ದು ಒಳ್ಳೆಯದಾಯಿತು.
ಅವರಿಗೂ ಒಂದು ರಾಮದರ್ಶನದ ಯೋಗ ಬೇಕಲ್ಲ. ಬಂದವರನ್ನು ಚೆನ್ನಾಗಿ ನಾವು ಬಳಸಿಕೊಳ್ಳಬೇಕಾಗಿದೆ. ಅಶ್ವಿನಿ ದೇವತೆಗಳ ಮಕ್ಕಳು ನಮ್ಮಲ್ಲಿ ಇರುವವರಿಗೆಲ್ಲ ರೋಗಕ್ಕೆ ಔಷಧಿ ಹೇಳಲಿಕ್ಕೆ ಅವರೇ ಆಗಿದೆ. ಇದ್ದಾನೆ ನಮ್ಮ ಒಬ್ಬ ಆ ಗರುಡ ಇದ್ದಾನಲ್ಲ, ಅವನನ್ನು ಅವರ ಬಳಿಗೆ ಒಮ್ಮೆ ಕಳುಹಿಸಬೇಕು. ಏನು ಮಾಡ್ತಾರೆ ನೋಡೋಣ. ಏ ಗರುಡ, ಕೇಳಬೇಕು ಕಲಿಯಬೇಕು ಅಂತ. ನಿನಗೆ ಪುರುಸೋತೆ ಇಲ್ಲ ಪುಣ್ಯ, ನೀನೇ ಮಾಡ. ಬೆಳಗಿನಿಂದ ಸಂಜೆಯವರೆಗೆ ಆ ತಿರುಗಾಟ ಮಾರಾಟ ಇತ್ಯಾದಿ ಎಲ್ಲ ಉಂಟಲ್ಲ. ಇದುವರೆಗೆ ನೀನು ಕರ್ದಲ್ಲಿಗೆ ಬಂದದ್ದು ಹೊರತು ನಿನ್ನನ್ನು ನಾನು ಕರೆಯಲಿಲ್ಲ. ಅಲ್ಲ, ನಿನ್ನನ್ನು ಕಾಣ್ಲಿಕ್ಕೆ ಬರಬೇಕಿದ್ರೆ ಒಂದು ಹೊತ್ತು ಗೊತ್ತು ಅಂತ ಬೇಕಲ್ವಾ? ಅದೇ ಕಷ್ಟ ಆಗೋದು. ಈಗ ನೀನು ಕರೆದಿದ್ದು ಮೊದಲಾಗಿ ನೀನು ಮಾಡಬೇಕಾದಂತಹ ಧರ್ಮ ಏನು? ತಪ್ಪಾಯ್ತಾ? ನಾನೇ ಬರಬೇಕಿತ್ತು. ಅದು ಹೌದು, ವಿಷಯ ಹೌದು. ನೀನು ದೊಡ್ಡ ಜನ ತಾನೆ. ನಮಸ್ಕಾರ ಮಾಡುವಂತಹ ಒಂದು ಕ್ರಮ ಇಲ್ವೇನೋ ದೊಡ್ಡವರಿಗೆ? ಏನು ಇಲ್ಲ ಅಂತಾದ್ರೆ ಹೀಗೆ ಮಾಡುದಪ್ಪ, ಅದನ್ನಾದ್ರೂ ಒಪ್ಪಿಕೊಳ್ತೇನೆ. ಆದ್ರೆ ಈಗ ಮಾತ್ರ ಹಾಗಲ್ಲ. ಕರ್ದಿದ್ದು ತೊಂದ್ರೆ ಇಲ್ಲ, ನಿನ್ನ ಬುದ್ಧಿ ಯಾವತ್ತಿದ್ರು ಬಿಡುದೇ ಇಲ್ಲ. ಆದ್ರೆ ಈಗ ನಾನು ಕೇಳುವುದಿಷ್ಟೇ, ಏನನ್ನು ಯಾಕೆ ಕರ್ದದ್ದು? ನನ್ನಿಂದ ಏನಾಗ್ಬೇಕು? ನಿನಗೆ ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು? ನನ್ನಲ್ಲಿ ಹೇಳು, ಕರೆದುಕೊಂಡು ಹೋಗ್ತೇನೆ. ನೀನು ಬಂದದ್ದು ಬಹಳ ಒಳ್ಳೇದಾಯ್ತು. ದಾಕ್ಷಿಣ್ಯ ಅದು ಕರ್ದದ್ದು ಕರ್ದಿಯಲ್ಲ, ಮತ್ತೇನು ಮಾಡಬೇಕು? ಯೋಚನೆ ಮಾಡಿ ಕರೆದಿದ್ದೆ. ಓ, ಯಾಕೆ ಅಂತಹ ಪರಿಸ್ಥಿತಿ ಇಲ್ಲಿ ಬಂದೋದಕ್ಕೆ? ಓ, ಅಂತಹ ಸ್ಥಿತಿ ಬಂತೆ. ಏನೋ ಅವಸರದ ಪಯಣ ಇಲ್ಲ, ಅವಸರದಲ್ಲಿ ಎಲ್ಲಿಗೂ ಹೋಗ್ಲಿಕ್ಕಿಲ್ಲ. ಹಾಗಾದ್ರೆ ಬರ್ತೇನೆ. ಆದೀತೋ, ಅದು ಹೌದು, ಉದ್ದೇಶ ಇಲ್ಲದ ನೀನು ಕರೆಯುತ್ತೇನೆ. ಅದು ಏನು ಅಂತ ಕೇಳಿದಾಗ ಹೇಳ್ಬೇಕು. ಮತ್ತೆ ಏನು ಇಲ್ಲ ಅಂತ ಹೇಳಿದ್ದು ನೀನೇ ಅಲ್ವ? ಓ, ಹಾಗೆ ಅದರಲ್ಲಿ ಅರ್ಥ. ಹೆಚ್ಚಾಗಿ ಪ್ರಯಾಣ ಇದ್ರೆ ತಾನೇ ಬರು. ಹಾ, ಪ್ರಯಾಣ ಇದ್ರೆ ಮಾತ್ರ ಬರೋದು, ಇಲ್ಲಂತಾದ್ರೆ ಬರೋದೇ ಇಲ್ಲ. ಎಲ್ಲಿಗಾದ್ರೂ ಹೋಗ್ಲಿಕ್ಕಿದ್ರೆ ತಿರುಗಾಟಕ್ಕೆ ಜನವೇ ನಾನು, ಮತ್ತೆ ಸುಮ್ಮನೆ ಇರ್ಲಿಕ್ಕೆ ನನ್ನಿಂದ ಆಗುದಿಲ್ಲ. ಈಗ ಅಂತಹ ಪರಿಸ್ಥಿತಿ ಬಂದಿಲ್ಲ, ಅದಕ್ಕಿಂತ ಧೈರ್ಯ ಮಾಡುವಂತಹ ಸ್ಥಿತಿ ನಮಗೆ ಪ್ರಾಪ್ತವಾಗಿದೆ.
ತಿರುಗಾಟ ಇಲ್ಲ, ಅದೇ ನಿನಗೂ ಸಮಸ್ಯೆ ಇದೆ. ನಿನಗೆ ತಿರುಗಾಟ ಇಲ್ಲ ಅಂತಂದ್ರೆ ನಿನಗೂ ಕುಳಿತುಕೊಳ್ಳುವುದಕ್ಕೆ ಆಗುತ್ತೆ. ನೀನು ಹೇಳುದೋ ಬಿಡುದೋ, ಹೇಳುದೋ ಬಿಡುದಲ್ಲಿ ಹೊತ್ತು ಕಳಿಬೇಡ. ಹೇಳು, ಯಾಕೆ ಕರೆದದ್ದು ಹೇಳು. ನೀನಷ್ಟು ಹೇಳಿದ ಮೇಲೆ ಹೇಳ, ನಮ್ಮ ಉಪವನ ಇದೆಯಲ್ಲ, ನಮ್ಮದೇ ಉಪವನ ಅದು. ಹೌದು, ನಾನು ಆಗಾಗ ಹೋಗುತ್ತೇನೆ ಸಮಯ ಇದ್ದಾಗ. ಹೌದು 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 ಹೌದು. ಹಾಗೆ ಹಕ್ಕಿಗಳ ತಿರುಗಾಟ ಹೆಚ್ಚು ತೋಟದಲ್ಲಿ. ಹಾ ಸರಿ ಸರಿ. ನೀನು ಹೋಗುವುದು ನೋಡುವುದು ತೋಟವನ್ನು ಕಂಡು ಸಂತೋಷ ಪಟ್ಟವನು ನೀನು. ಸರಿ ಸರಿ. ಆದ್ರೆ ಇವತ್ತು ಏನಾಗಿದೆ ಗೊತ್ತಾ? ಏನಾಗಿದೆ? ಎರಡು ಮಂಗಳು. ನೀನಿರು, ನಾನು ತೋಟದಲ್ಲಿರುವ. ಅದಲ್ಲ, ಹಾಗಲ್ಲ ಹೇಳಿದ್ದೆ. ಈಗ ಮಂಗಗಳು ಬಂದಿದೆ ಅಂತ ಹೇಳಿದ್ಯಲ್ಲ, ಅಲ್ಲಿ ಓಡಿಸೋದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡುದಪ್ಪ? ನನ್ನನ್ನು ಯಾಕೆ ಕರೆದದ್ದು ನೀನು? ವ್ಯವಸ್ಥೆ ಇದೆಯಲ್ಲ. ಈಗ ಮಂಗಗಳು, ಈಗ ಮಂಗಗಳು ಬಂದದ್ದು. ಹೌದಾ? ಎರಡು ಮಂಗಗಳು ಬಂದದ್ದು. ಓ, ಎರಡೇ ಮಂಗಗಳು ಬಂದದ್ದ? ಹೆಣ್ಣು ಮಂಗಗಳ, ಹೆಣ್ಣು ಮಂಗಗಳಲ್ವ? ತೊಂದ್ರೆ ಇಲ್ಲ. ಸರಿ ಸರಿ. ಓ, ನೀನಾದ್ರೆ ಹೌದೌದು, ನಿನಗೆ ಸಂಬಳ ಇಲ್ಲದಿದ್ರು ತೊಂದರೆ ಇಲ್ಲ, ದೇವರ ಸೇವೆ ಅಂತ ನೀನು ಮಾಡ್ತೀಯ. ದೇವರ ಸೇವೆ ಅಂತಲ್ಲ, ನನಗೆ ಗೌರವ ಉಂಟಷ್ಟೇ. ಹಾ, ನಿನ್ನನ್ನು ಹೇಳುದು ಹೇಗೆ? ಗರುಡ ಗಮನ ಅಂತ ಹೇಳುದು. ನೀನು ಏನೂ ಕೊಡದಿದ್ರು ನೀನು ಕೆಲಸ ಮಾಡ್ತೀಯ ಸೇವೆ ಎಂಬ ದೃಷ್ಟಿಯ. ಅದು ಮೊದಲು ಮಾತು ಕೊಟ್ಟ ಕಾರಣಕ್ಕೆ ಹೀಗೆ ನಿಜವಾಗಲೂ ಮಾತಾಡಿದ್ರೆ ನೀನು ಇಲ್ಲಿ ಸೇವೆ ಮಾಡಬೇಕು ಅಂತ ಉಂಟ? ಖಂಡಿತವಾಗಿಲ್ವ, ನಮ್ಮ ಯೋಗ್ಯತೆ ಎಂಥದ್ದು. ಆದ ಕಾರಣ ಉಳಿದವರಿಗಿಂತೆಲ್ಲ ನೀನು ಶ್ರೇಷ್ಠ ಅಂತ ನಾನು ಅನ್ಕೊಂಡಿದ್ದೆ. ಅಷ್ಟಿದ್ರೆ ಮುಗಿತು. ಈಗಿನ ಕೆಲಸಗಾರರೆಲ್ಲ ಇದ್ದಾರಲ್ಲ, ಅದು ಹೇಳಿ ಪ್ರಯೋಜನ ಇಲ್ಲ. ಸಮಸ್ಯೆ ಎಂತ? ಯಜಮಾನರು ಸರಿ ಇಲ್ಲ ಅಂತ ಆದ್ರೆ ಆಗ್ತದೆ? ಹಾಗೆ ಯಜಮಾನರು ಸರಿ ಇದ್ರೂ ಇಲ್ಲದೆ ಹೋದ್ರು ಈ ಕೆಲಸದಾರರನ್ನು ನಡೆಸಿಕೊಳ್ಳೋದು ಹೇಗೆ ಹೇಳಿ? ಹಾ, ಎಲ್ಲರನ್ನು ನೋಡಿದ್ರೆ ಅನುಭವ ಉಂಟ. ಅದ ಅದು ಒಂದು 120-180 ನಿಮಿಷ ತಡವಾಗಿ ಬೆಳಿಗ್ಗೆ ಬರ್ತಾರೆ, ಹೋಗುವಾಗ ಸೂರ್ಯಾಸ್ತಕ್ಕಿಂತ ಅಷ್ಟೇ ನಿಮಿಷಗಳ ಮೊದಲು ಹೋಗಿ ಬಿಡ್ತಾರೆ. ಅಲ್ಲ, ಹೋದ್ರು ನಿಮಗೆ ಗೊತ್ತಾಗುತ್ತೆ ಲೆಕ್ಕಾಚಾರದ ಕೆಲಸ. ಹೌದೌದು ಅಲ್ವಾ? ಹೌದೌದು. ಏನಾದರೂ ನಾವು ಗಟ್ಟಿ ಮಾತಾಡಿದ್ರೆ ಮರು ದಿವಸ ಕೆಲಸಕ್ಕೆ ಜನ ಇಲ್ಲ. ನಮ್ಮಲ್ಲಿ ಗಟ್ಟಿ ಮಾತಾಡುವುದಕ್ಕೆ ಗೊತ್ತಿಲ್ಲ ನೀವು. ನಾವೇನಾದ್ರೂ ಸ್ವಂತ ದುಡಿಯಲಿಕ್ಕಾದ್ರೆ ತೋಟ ಅದಿತು ಬಿಟ್ರೆ ಈ ಕೆಲಸಗಾರರನ್ನು ನಂಬಿಕೊಂಡು ಏನು ಮಾಡುವುದು? ಆಗಾಗ ಹೋಗಿ ನೋಡ್ಬೇಕಾಗುತ್ತದೆ. ಹಾ, ಏನಾಯ್ತು? ಆ ತೋಟಕ್ಕೆ ಬಂದಂತಹ ಮಂಗಗಳು, ಮಂಗಗಳು ಇಡೀ ತೋಟವನ್ನು ಅಯ್ಯೋ, ಕೆಲಸಗಾರರು ಸುಮ್ಮನೆ ಕೂತ್ಕೊಳ್ಬೇಕಾಗಿ. ನೀನು ಎರಡು ಬಾರಿಸಬೇಕಿತ್ತು ಅವುಗಳಿಗೆ. ನಾನಲ್ಲಿ ಇಲ್ಲವಲ್ಲ, ಅವರು ಕೈಗಾಗದೆ ಅಸಹಾಯಕರಾಗಿ ಇಲ್ಲಿ ಬಂದು ನನ್ನಲ್ಲಿ ದೂರಿತ್ತರು. ಆಗ ನನಗೆ ಪಕ್ಕನ ನೆನಪಾದದ್ದು ನಿನ್ನದು. ಏ ಗರುಡ, ಹೋಗಿ ಆ ಮಂಗಗಳನ್ನು ಅಂದ್ರೆ ಹಾಗೆ ತೋಟ ಹಾಳು ಮಾಡ್ಲಿಕ್ಕೆ ಏನು ಕಾರಣ ಅಂತ ಅವರನ್ನು ವಿಚಾರಿಸಬೇಕಲ್ಲ. ಹೌದು ಹೌದು. ಅವರನ್ನು ಇಲ್ಲಿಗೆ ಕರ್ಕೊಂಡು ಬಾ, ಬಾರದಿದ್ರೆ ಕಟ್ಟಿ ಎಳೆತ. ಏನಾಯ್ತು? ಮಾತನಾಡಬೇಕಾದ್ರೂ ಒಂದನ್ನು ಮಾತನಾಡಿ. ನಾನು ಭಾವಿಸಿದ್ದು ಹೇಗೆ, ಎಲ್ಲಿಯಾದ್ರೂ ರಾಕ್ಷಸರ ದಾಳಿ ಆಗಿದೆಯೋ ಅಥವಾ ರಾಕ್ಷಸರನ್ನು ಕೊಲ್ಲುವುದಕ್ಕುಂಟು ಅಂತಹ ಘನತರವಾದ ಕೆಲಸದಲ್ಲಿ ನನ್ನನ್ನು ಹಮ್ಮಿಕೊಳ್ಳುವುದು. ಎಷ್ಟು ಜಗಳ ಮಾಡಿದ್ದಿ, ಎಷ್ಟು ಜನರನ್ನು ಕೊಂದಿದ್ದಿ, ಎಷ್ಟು ಜನರನ್ನು ರಾಕ್ಷಸರನ್ನು ನೀನು ಸಂಹಾರ ಮಾಡಿದ್ದಿ. ಸಾಕು ಸಾಕು ಅಲ್ವಾ? ನೀನು ಆಗಾಗ ಹೋಗಳುವಾಗ ಸಂತೋಷ ಆಗುತ್ತದೆ. ಆಗ್ಲಿ, ಆದ್ರೆ ಈಗ ಹೇಳಿದ್ದೇನು ನಿನಗೆ ಯಥಾರ್ಥ ಕಾಲ ನಿನಗೆ ತಲೆಯ ಸರಿ ಯಾವಾಗ ಏನು ಹೇಳ್ತೀನಿ ಗೊತ್ತಾಗುದು. ಹಾಗಾಯ್ತಾ? ಈಗ ಶಾಂತಂ ಪಾಪಂ, ಹೇಳಿದ್ದು ತಪ್ಪಾಯ್ತಾ? ನನ್ನ ಮಾತು ಸರಿ ಇಲ್ವಾ? ನಿನ್ನ ಮಾತು ಸರಿ ಇಲ್ಲ ಅಂತಲ್ಲ, ಮಾತಾಡುವ ವ್ಯವಹಾರ ಸರಿ ಇಲ್ಲ ಅಂತ ಹೇಳಿದ್ದೀನಿ. ಹಾಗೋ, ನನಗೆ ಅರ್ಥ ಆಗ್ಲಿಲ್ಲ. ಈಗ ಮಾತಾಡಿದ್ದು ಹೇಗೆ ನೀನು? ಹೌದು, ಮಂಗನನ್ನ ಹಿಡ್ಕೊಂಡು ಬಾ ಅಂತ. ಮಂಗನನ್ನು ಕುಡಿಸು ಅಂತ ಹೇಳಿಲ್ವಾ? ಮತ್ತು ಅದನ್ನ ಹೇಳ್ತಾನಲ್ಲ. ಕಟ್ಟಿತ, ಈಗ ಮಂಗಗಳನ್ನ ಕರ್ಕೊಂಡು ಬಾ. ಮತ್ತೆ ಹೇಳಬೇಡ ಅದನ್ನೇ. ನಿನ್ನನ್ನು ಕರೆದದ್ದೇ ಅದಕ್ಕೆ ಮತ್ತೆ ಹೇಳದೆ ಉಪಾಯ ಉಂಟೇನು? ನನಗೆ ಎಲ್ಲಿಲ್ಲದ ಕೋಪ ಹೊರತು. ಯಾಕೋ ಇಲ್ಲ ಅಂತಾದ್ರೆ ಆ ಮಂಗಗಳನ್ನು ತರುವುದಕ್ಕೆ ನಾನು ಜನ.
ಆಗ ನನ್ನ ಯೋಗ್ಯತೆ ಎಂದದ್ದು ನಿನಗೆ ಗೊತ್ತಿಲ್ವೇನೋ? ಒಂದು ಕಾಲದಲ್ಲಿ ಸ್ವರ್ಗವನ್ನು ಏರಿ ಅಮೃತವನ್ನು ತಂದವ, ಆಗ ನಿನಗೆ ನೀನಲ್ವ ಅಡ್ಡಕ್ಕೆ ಬಂದದ್ದು. ಆದ್ರೂ ನೀನು ಕುಡಿಲಿಲ್ಲ ನೋಡು. ನಾನು ಕುಡಿಲಿಲ್ಲ ಯಾಕೆ? ತಾಯಿಯ ದಾಸಿ ನಿವಾರಣೆಗೆ ಬೇಕಾಗಿ ಅಂತಹ ಸಾಹಸವನ್ನು ಮಾಡುವಂತಹ ಈ ಗರುಡನಲ್ಲಿ ಹೋಗಿ ಹೋಗಿ ಮಗನನ್ನು ಓಡಿಸಿ. ಎಷ್ಟೊಂದು ಸುಲಭದಲ್ಲಿ ಹೇಳ್ತಾನೆ ಇವ ಗರುಡ. ವಾ, ನೀನೇನು ಬೇಸರ ಮಾಡಬೇಕು? ಯಾಕೆ ಗೊತ್ತುಂಟ? ಯಾಕೆ? ಅಲ್ಲಿ ಬಂದಿರುವುದು ಮಂಗ. ಹೌದು, ಮಂಗ. ಈ ಮನುಷ್ಯರು ಹೋದ್ರೆ ಸಮಸ್ಯೆ ಆಗುದು ಏನು ಗೊತ್ತುಂಟ? ಏನು? ಓಡ್ಲಿಕ್ಕೆ ಬಿಡುವುದಿಲ್ಲ. ಇವರು ಮರ ಹತ್ತುವಾಗ ಮಂಗ ಅವರಿಗಿಂತ ಮೊದಲು ಮರ ಹತ್ತುತ್ತಾರೆ. ಮತ್ತೊಂದು ವಿಷಯ, ಒಂದು ಹಣ್ಣೆ ಏನಾದ್ರೂ ಕಲ್ಲು ಬಿಸಾಡಿ ಅದು ಹಿಡ್ಕೊಂಡು ಮರಳಿ ಕೊಡುವ ಬುದ್ಧಿ ಅದು. ಹೌದು, ಒಂದಾಯ್ತಲ್ಲ. ನೀನು ಹಾಗಲ್ಲ. ಒಂದು ವೇಳೆ ಈ ಮಂಗ ನಿನ್ನನ್ನು ಹೊಡಿಲಿಕ್ಕೆ ಬಂದಾಗ ನೀನು ಆಕಾಶಕ್ಕೆ ಹಾರಬಹುದು. ಮಂಗಗಳು ಮರ ಏರಿ ನಿಂತರೆ ನೀನವರ ತಲೆಗೆ ನಿನ್ನ ಕೊಕ್ಕಿನಿಂದ ಕುಕ್ಕಬಹುದು. ಅವರು ಮುಂದೆ ನೋಡುವಾಗ ಹಿಂದಿನಿಂದ ಎರಡು ಬಾರಿಸಿ ಅಲ್ವಾ, ನಿನ್ನ ರೆಕ್ಕೆಯನ್ನು ಬಡಿಯಬಹುದು. ತುಂಬಾ ಪ್ರಯೋಜನ ಉಂಟು ನಿನ್ನನ್ನು ಕಳುಹಿಸುವುದರಿಂದ. ಹಾಗಿದ್ರೆ ಅರ್ಥ, ಉಳಿದವರಿಂದ ಆಗದ ಕೆಲಸ ನಾನು ಮಾಡ್ತೇನೆ. ಅದಕ್ಕಾಗಿಯೇ ನಿನ್ನನ್ನು ನಾನು ಕರೆಸಿದ್ದು. ಮತ್ತೆ ಒಂದುಂಟು, ನಿನ್ನನ್ನು ಸೇವಕನೆಂದು ನಾನು ಗ್ರಹಿಸಿ ಕಳುಹಿಸುತ್ತಾ ಇಲ್ಲ ಗರುಡ. ಮತ್ತೇನು ಮಾಡಿದಿ ನೀನು? ಗರುಡ ದೇವ, ನನ್ನನ್ನು ಹೊತ್ತು ಸಾಗುವಂತಹ ಮಹಾನುಭಾವ. ನಿನ್ನ ಮಾನ ಬೇರೆಯಲ್ಲ, ನನ್ನ ಮಾನ ಬೇರೆಯಲ್ಲ. ಇದೀಗ ನನ್ನ ಮಾನ ಮರ್ಯಾದೆ ಹೋಗಿದೆ, ನಂದಲ್ಲ. ಈ ದ್ವಾರಕೆ ಎದ್ದು ಹೋಗಿದೆ. ಎಷ್ಟು ಜನರ ಮಾನ ಮರ್ಯಾದೆಯ ಪ್ರತೀಕವಾಗಿ, ಆತ್ಮ ಗೌರವದ ಸಂಕೇತವಾಗಿ ನೀನಿರುತ್ತ. ಆ ಮಂಗಗಳಿಂದ ನಾವೆಲ್ಲ ತಲೆ ತಗ್ಗಿಸುವ ಹಾಗೆ ಆಗ್ತದೆ ಅಲ್ಲ? ನಿನ್ನನ್ನು ಎಲ್ಲಿಯಾದ್ರೂ ತಲೆ ತಗ್ಗಿಸುವುದಕ್ಕೆ ಬಿಟ್ಟಿದ್ದೇನೆ ಅಲ್ವಾ? ನೀನು ಅದಕ್ಕಾಗಿ ಬಿಡ್ಲಿಲ್ಲ. ನನ್ನ ಬೆನ್ನಿಗೆ ಬೀಳುವ ಪೆಟ್ಟನ್ನು ನೀನು ತಿಂದಿದ್ದು ಇದು ಹೆಚ್ಚಾಯ್ತಾ? ಹಾಗಲ್ಲ ಪುಣ್ಯಾತ್ಮ, ನನ್ಗೆ ರಕ್ಷಣೆ ಒದಗಿಸಿದ್ದಿ ಅಂತ ಹೇಳೋದು. ನನ್ನ ಒಡೆಯನ ರಕ್ಷಣೆ ನನ್ನದು ಪ್ರಧಾನ ಕೆಲಸ ಅಂತ. ಅದು ಹೌದು, ಪೆಟ್ಟು ತಿಂದದನ್ನ ಹೇಳುವ. ಹೌದು, ಆಗ್ಲಿ, ಈಗ ಹೋಗ್ತೇನೆ. ಆ ಮಂಗಗಳಿಗೆ ಸರಿಯಾದಂತಹ ಬುದ್ಧಿಯನ್ನು ಕಲಿಸಿ ನಾನು ಬರ್ತೇನೆ. ನಿನಗೆ ಚಿಂತೆ ಬೇಡ, ಒಂದು ನಮಸ್ಕಾರ ಮಾಡಂತೆ ನನಗೆ. ನಿನಗೆ ಆದ್ರೆ ಒಂದುಂಟು ಮಾಡ. ಈ ದೊಡ್ಡ ಮತ್ತೊಂದು ವಿಷಯ ಉಂಟು. ದೊಡ್ಡ ಕೆಲವರಲ್ಲಿ ಕೇಳಿ ನಾವು ನಮಸ್ಕಾರವನ್ನು ತಗೊಳ್ಬೇಕಾಗ್ತದೆ. ಯಾಕೆ? ಅವರ ಅಹಂ ಇಳಿಯುವುದಿಲ್ಲ. ಅಲ್ಲ, ಒಂದು ಕೆಲಸ ಮಾಡೋಣ. ದೊಡ್ಡವರು ಸಣ್ಣವರಿಗೆ ನಮಸ್ಕಾರ ಮಾಡಿದ್ರೆ ಅವರ ಆಯುಷ್ಯ ಕಡಿಮೆ ಆಗ್ತದೆ. ಅದಕ್ಕೆ ಪರ್ಯಾಯ ಒಂದು ವ್ಯವಸ್ಥೆ ಮಾಡ್ತೀವಿ. ಈಗ ಸ್ವಲ್ಪ ನನಗೆ ತುಂಬಾ ಮಂದಿ ನಮಸ್ಕಾರ ಮಾಡ್ತಾರಲ್ಲ, ಅದನ್ನೆಲ್ಲ ನಿನಗೆ ಕೊಟ್ಟು ಬಿಡ್ತೇನೆ, ತಗೋದಿ. ಉಳಿದವರ ನಮಸ್ಕಾರ ನನಗೆ ಬೇಡ, ನೀನೇ ಇಟ್ಕೊ. ಬಿಡು ಚಿಂತೆ ಎಲ್ಲ ಬಿಟ್ಟು ಬಿಡು. ಈಗ ಮಂಗಗಳಿಗೆ ಪಾಠ ಹೋಗ್ತೀಯಲ್ಲ, ಪಾಠ ಕಲಿಸ್ಲಿಕ್ಕೆ ಹೋಗ್ಬೇಡ. ಅವರು ಬಾರದಿದ್ರೆ ಕಟ್ಟಿ ತರಬೇಕು ನೀನು ಅಂತ. ಈಗ ಅದನ್ನು ಕಟ್ಟಿ ತರಬೇಕ? ಹೇಗೆ? ಎರಡು ಕಾಲು ಉಂಟಲ್ಲ, ಎರಡು ಕಾಲು, ಎರಡು ಮಂಗಗಳನ್ನು ಹಿಡ್ಕೊಂಡು ಬಾ. ಹಿಡ್ಕೊಂಡು ಬರೋದು ನಿನ್ನಲ್ಲಿ ಒಂದು ಇಲ್ಲಿ ತಂದು ಒಪ್ಪಿಸಬೇಕು. ಯಾಕೆ ಗೊತ್ತುಂಟ? ಅವರನ್ನು ವಿಚಾರಿಸಬೇಕು ನನಗೆ. ಅವರು ಬಂದದ್ದು ಯಾಕೆ, ವನ ಹಾಳು ಮಾಡಿದ್ದು ಯಾಕೆ, ವನ ಪಾಲಕರಿಗೆ ಹೊಡೆದದ್ದು ಯಾಕೆ ಎಲ್ಲ ಕೇಳಬೇಡುವ. ಕೆಲಸ ನನ್ನದು, ಮಾತು ನಿನ್ನದು. ಮತ್ತೆ ನೀನು ಬೇಕು ಎಲ್ಲಿಯಾದ್ರೂ ನನ್ನ ಮೇಲೆ ಕೈ ಮಾಡಿದ್ರೆ ಪೆಟ್ಟಿನ್ಲಿಕ್ಕೆ ಜನ ಬೇಕಲ್ಲ. ಅಂದ್ರೆ ಅದನ್ನ ಹೇಳ್ತಾನೆ. ಹಾಗಲ್ಲ ಪುಣ್ಯಾತ್ಮ, ಮತ್ತೆ ನನಗೆ ಬೀಳುವ ಪೆಟ್ಟನ್ನು ತಡೀಲಿಕ್ಕೆ ಒಂದು ಜನ ಬೇಕಲ್ಲ. ಒಂದು ವೇಳೆ ಏನು ಆಗ್ಲಿಲ್ಲ ಅಂದ್ರೆ ನನ್ನನ್ನೇ ನೀನು ಕೊಕ್ಕಿನಿಂದ ಕಚ್ಚಿಕೊಂಡು ಹೋಗ್ಬಹುದಲ್ಲ. ಅದು ಹೌದು, ತಪ್ಪಿಸಿ ಬಿಡಬಹುದಲ್ಲ. ನಿನ್ನ ಮೇಲೆ ಕೊಂಡು ಅಲ್ವಾ? ಆಯ್ತು ಆಯ್ತು, ಬರ್ತೀಯಲ್ಲ, ತರ್ತೀಯಲ್ಲ. ಮಂಗಗಳನ್ನು ಹಿಡಿದು ತರ್ತೇನೆ. ಆಗಾಗ ಮಂಗನನ್ನು ಹಿಡಿ, ಮಂಗನನ್ನು ಹಿಡಿ. ಹೇಳ್ಬೇಡ, ಹೇಳ್ಬೇಡ, ಹೋಗು. ನಾಡಿದ್ದಾರೆ.
ನೀನೇ ಪುಣ್ಯವಂತನು. ಹೇಗೋ ಕಾರಣ ಉಂಟು ಹೇಳುದಕ್ಕೆ. ಏನು ನೋಡಂತೆ, ನೀವು ಯಾಕೆ ಬಂದನು ಅಂತ ಗೊತ್ತಾಗಿದೆ ನನಗೆ. ನನ್ನಂತಹ ಯೋಗ್ಯತಾವಂತರನ್ನು ಕಾಣಬೇಕು ಅಂತ ಆದ್ರೆ ಇಂತಹದ್ದೆಲ್ಲ ಕೆಲಸ ಮಾಡಬೇಕು ಅಂತ ನೀವು ಆಲೋಚನೆ ಮಾಡಿ ಹೊರಟದ. ನಿನ್ನ ಒಂದು ಕಲ್ಪನಾತೀತವಾದಂತ ಒಂದು ಊಹನೆ ಉಂಟಲ್ಲ, ಸಂತೋಷ ಕಲ್ಪನೆ ಅಲ್ಲ, ನಿಜಾಂಶವನ್ನೇ ಹೇಳಿದ. ಈಗ ನನ್ನ ಪುಣ್ಯ ದರ್ಶನ ಆಯ್ತಲ್ಲ, ದರ್ಶನ ಇದಕ್ಕಿಂತ ಹೆಚ್ಚಿನ ಯೋಗ ಬೇಕಾ, ಇದಕ್ಕಿಂತ ಹೆಚ್ಚಿನ ಭಾಗ್ಯ ಬೇಕಾ? ಅದಿರ್ಲಿ, ಆದ್ರೆ ನೀವು ಮಾಡಿದ ಕೆಲಸ ಮಾತ್ರ ಒಳ್ಳೇದು. ಯಾವ್ದು ಸರಿ ನೋಡಿದ್ಯಾ? ಏನದು ಎಲ್ಲ ಹುಡಿಗಟ್ಟಿ ಬಿಟ್ಟಿದ್ದೀರಲ್ಲ. ಹೌದು, ಹೆಮ್ಮರವಾಗಿ ಬೆಳೆದು ನಿಂತಿತ್ತು, ಎಷ್ಟೆಲ್ಲ ಹಣ್ಣುಗಳನ್ನು ಕೊಡ್ತಿತ್ತು. ನಿಮಗೆ ಹಸಿವೆ ಆಗುದೇ ಹೌದು ಅಂತ ಆದ್ರೆ ಏ ಹಣ್ಣುಗಳನ್ನು ತಿಂದು ನೇರ ಹೋಗ್ಬೇಕಿಲ್ಲ. ಅದು ಬಿಟ್ಟು ಮರಗಳನ್ನೆಲ್ಲ ನೆಲ ಕಚ್ಚಿ ಎಲ್ಲ ಹಾಳು ಮಾಡಿ ಹಾಕಿದ್ದೀರಲ್ಲ. ನಮ್ಮವರೆಲ್ಲ ಹೇಳುದು ಹಿಂದಿನಿಂದ, ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನುವ ಹಾಗೆ ಅವರು ಹಿಂದಿನಿಂದಲೇ ಹೇಳುದಂತ. ನಿಮ್ಮನ್ನು ಬುದ್ಧಿ ಸರಿ ಇಲ್ಲದಕ್ಕೆ ನಿಮ್ಮನ್ನು ಮಂಗಗಳು ಅಂತ ಹೇಳುದಿಲ್ಲ ಅಂತಂದ್ರೆ ಅಷ್ಟು ಸುಲಭದಲ್ಲಿ ಮಂಗಗಳು ಅಂತ ಯಾರು ಹೇಳುದಿಲ್ಲ. ಒಮ್ಮೆ ಓಡಿಸಿದ್ರೆ ಸಾಕು, ಇಲ್ಲಿಂದ ತಿರುಗುವಾಗ ಮತ್ತೆ ಅದೇ ಮರವನ್ನು ಏರಿ ಆಯ್ತು. ನಿಮ್ಮ ಬುದ್ಧಿಯಲ್ಲಿಂದ ಬಿಟ್ಟಿ, ಆದ್ರೆ ಹೊಟ್ಟೆ ತುಂಬಿಸಿಕೊಂಡು ಹೋಗುದು ಬಿಟ್ಟು ಎಲ್ಲವನ್ನು ಹಾಳು ಮಾಡಿದ್ದೀರಲ್ಲ, ಇದೆಲ್ಲ ಹಾಳು ಕೆಲಸ. ಹಾಗಾಗಿ ಹೇಳುವುದಿಷ್ಟೇ, ಈಗ ಬಂದಿದ್ದೀರಲ್ಲ ನೇರವಾಗಿ ನನ್ನ ದರ್ಶನ ಆಯ್ತಲ್ಲ, ನಡೀರಿ ನಡೀರಿ ಹೋಗಿ. ದಿವ್ಯ ದರ್ಶನ, ದಿವ್ಯ ದರ್ಶನ ಹೌದು, ಬೇರೆ ದರ್ಶನ ಅಲ್ಲ. ದಿವ್ಯ ಬರ ಕೆಟ್ಟವನೇ ಸತ್ತ ಕೊಳತ ಮಾಂಸ ತಿನ್ನೋ ನೀನು. ಯಾರು ನಾನು? ನನ್ನ ಯೋಗ್ಯತೆ ಎಂತ? ನಾನು ಕೊಳೆತದ್ದು ಇದುವರೆಗೆ ತಿನ್ನಿಲ್ಲ. ಹಾಲು ತಿನ್ನುವ ಜಾತಿ ಅಲ್ಲ? ಅದು ಹುಟ್ಟಿನಿಂದಲೇ ಇದ್ದದ್ದು. ಅದು ಹೌದು, ನಾವು ಹಣ್ಣು ತಿನ್ನುವುದು, ನೀನು ಹಾವು ತಿನ್ನುವುದು. ಏನೇ ಇರ್ಲಿ, ಹೊಟ್ಟೆಪಾಡು ಹೊಟ್ಟೆಪಾಡು ನಡೀತದೆ, ಅವುಗಳನ್ನು ಎಲ್ಲಿ ಕಂಡ್ರು ನನಗೆ ಆಗುದಿಲ್ಲ. ನೀವು ಹಾವು ತಿನ್ನುವುದರಲ್ಲಿ ರಸ ಉಂಟು, ನೀನು ತಿನ್ನುವುದರಲ್ಲಿ ವಿಷಯ ಇರುವುದಾ? ಹಾಗೆ ಆದ್ರೆ ನಾವು ಸಾಯಲಿಲ್ಲ, ಸಾಯುದಿಲ್ಲ, ನಾವೆಲ್ಲ ಸಾಯುದಿಲ್ಲ. ಇಂಥದ್ದೆಷ್ಟು ತಿಂದ್ರು ಸಾಯುದಿಲ್ಲ. ವಿಷಯ ಮೈ ತುಂಬ ವಿಷಯ. ನಿನ್ನನ್ನು ಕಳಿಸಿದ್ಯಾರು? ಅದೆಲ್ಲ ಯಾಕೆ ನಿನಗೆ ಹೇಳು? ಈ ಒಣಕ್ಕೂ ನಿನಕ್ಕೊಂದು ಸಂಬಂಧ ಬೇಡ. ಕೃಷ್ಣ ಕಳುಹಿಸಿ ಕೊಟ್ಟದ್ದು. ನನಗೆ ಬೇಕಾದೇ ಇದು ಅಂದ್ರೆ, ನನಗೆ ಬೇಕಾದವ ಕೃಷ್ಣ. ಹೌದಾ? ನಿನ್ನನ್ನು ಕಳಿಸಿದ್ದಾನೆ ಯಾಕೆ? ಯಾಕೆ ನಾವು ಎಷ್ಟಿದ್ದೇವೆ ಅಂತ ತೂಕ ಮಾಡುದಕ್ಕೆ ಅಲ್ಲ, ನಿನಗೆ ಏರಿದ ಗರ್ವವನ್ನು ಇಳಿಸುವುದಕ್ಕೆ. ಓಹೋ, ನಿನ್ನ ಕೃಷ್ಣ ಕೃಷ್ಣನೆಲ್ಲ ಕಟ್ಟಿಯಾಗಿ ಅಲ್ಲಿವರೆಗೆ ಹೋಗಿ. ನಾನು ಕೇಳಿದ್ದೇನೆ ನಿನ್ನ ಅಣ್ಣನ ಮಗ ಒಬ್ಬ ಏರಿ ಕರಿ ಕೆದರಿ ಬಿದ್ದಿದ್ದಾರೆ ಅಂತ. ಮೊದಲಿನವರದಲ್ಲಿ ಯಾಕೆ ಪುಣ್ಯ? ಈಗ ಹೋದವ ನಾನು. ನಿಮ್ಮ ಜಾತಿಗೆ ಒಂದು ಏರುವ ಚಟ ಉಂಟಲ್ವಾ? ಏರುವ ಚಟ ಅಂತ ಹೇಳಿದ್ರೆ ಹಾಗೆಲ್ಲ, ನಮ್ಮ ಕೆಲಸ ಆಗಬೇಕಾ, ಎಷ್ಟು ಮೇಲೆ ಹೋಗ್ತೇವೆ ಎಷ್ಟು ಕೆಳಗೂ ಬರ್ತೇವೆ, ಹಾಗೆ ಸ್ವರ್ಗವನ್ನ ಏರಿದವ. ನೀವು ಆಕಾಶವನ್ನು ಸರಿ ನೋಡಿರ್ಲಿಕ್ಕಿಲ್ಲ, ನಾವು ಆಕಾಶಕ್ಕಿಂತ ಆಚೆಗೆ ಹೋದವ.
ಹಾಗಾಗಿ ಹೇಳುದಿಷ್ಟೇ, ನನ್ನ ಸಾಹಸವನ್ನು ನೀವು ಸರಿಯಾಗಿ ಕೇಳಿದ್ರು ಅಂತಲ್ಲ, ಹೇಳ ಹೆಸರಿಲ್ಲದ ಹಾಗೆ ಓಡಿ ಹೋಗ್ತೀರಿ. ಯಾವ ಯಾವ ಕಾಲದಲ್ಲಿ ಅದು? ಯಾವುದು ನನ್ನ ಸಾಹಸ? ಅದಿನ್ನೀಗ ಆಗುತ್ತದೆ, ಅದು ಮೊದಲು ಆಗ ಹಾಗೆ ಹೋಗಿದೆ, ಇನ್ನು ಇನ್ನೂ ಆಗುತ್ತದೆ. ಈಗ ನಿಮಗೆ ಎರಡು ಕೊಡದೆ ಹೋದ್ರೆ ಇಲ್ಲಿಂದ ನಡೆಯುವುದಿಲ್ಲ. ಎಂತದ್ದು ಕೃಷ್ಣನ ಬಳಿಗೆ ಹೋಗ್ಯಾ? ಅಲ್ಲಿವರೆಗೆ ಹೋಗೋದಕ್ಕೆ ನಾನು ಅರ್ಥ ಆಗ್ಲಿ ಅಂತ. ಇನ್ನು ನಾಳೆ ಎಲ್ಲಿಯಾದ್ರೂ ಹೋಗಿ ಹೇಳಿ. ಬೇಡ, ನಿಮ್ಮಿಂದ ಪ್ರಚಾರ ಮಾಡುದು ಬೇಡ. ನೀನು ಮಾತ್ರವಲ್ಲ, ನಿನ್ನನ್ನು ನೋಡುವಾಗಲೇ ಅರ್ಥವಾಗುತ್ತಾ ಉಂಟು ಕೃಷ್ಣನ ಜೊತೆಯಲ್ಲಿ ಇಂದು ಕೆಲವೆಲ್ಲ ಇಂಥದ್ದೇ ಇರಬಹುದು ಎಂಬುದಾಗಿ. ಅಂಥದ್ದಿಂಥದ್ದು ಹೇಳಿದ್ರೆ ಜಾಗೃತೆ ಅದು ಮತ್ತು ಕೆಳಗೆ ಮಾಡ್ತೇನೆ. ಈಗ ದೊಡ್ಡ ಮೇಲೆ ಹಾರ್ತೇನೆ ಎಂಬುದಾಗಿ ಅಹಂಕಾರ ಬೇಡ. ನಮಗೂ ಹಾರುವುದಕ್ಕೆ ಗೊತ್ತುಂಟು, ಅಷ್ಟೇ. ಯೋಜನಾ ಪರ್ಯಂತ ಹಾರುವವರು ನಾವು. ಓಹೋ, ಮೇಲೆ ಹೋಗುದಕ್ಕೂ ಗೊತ್ತುಂಟು, ಕೆಳಗೆ ಇಳಿಯುವುದಕ್ಕೆ ನೋಡ್ಬೇಕು ಅಂತ ಆಸೆ ಆಗ್ತದೆ. ಹೋಗುವ ಗಡಿನ ಕುತ್ತಿಯಲ್ಲಿ ಹಿಡ್ಕೊಂಡೇ ಮೇಲೆ ಹೋಗುದು. ಸಾಮರ್ಥ್ಯ ಉಂಟು ಯಾರು? ನಿನಗೆ? ನನಗೆ ಸಾಮರ್ಥ್ಯ ಉಂಟು, ಅವನಿಗೆ ಉಂಟು. ನಿನ್ನ ಕಡೆಯಿಂದ ಯಾರು ಬಂದ್ರು ಅವರಿಗೆ ಉತ್ತರಿಸುವುದಕ್ಕೆ ಅವ್ರು ಸಿದ್ಧರಾಗಿದ್ದಾವೆ.
ಹೆಮ್ಮಾರಿ ಬಂಡ ಇವ ಬಂಡ ಮಾತಾಡೋದ್ರಲ್ಲಿ ನಿಸ್ಸೀಮ ದರಿದ್ರ ಏ ಕಪ್ಪೆ ತಿನ್ನುವನೆ ಅನಿಷ್ಟ ಹಾವು ತಿನ್ನುವ ಒಳ್ಳೆತವನು ನಾನೇ ಒಳ್ಳೆತದ್ದನ್ನು ತಿನ್ನುವನು ನಾನೇ ನನ್ನನ್ನು ಬಿಡಿ ಪುಣ್ಯ ಓ ಮಾನ ಕೆಟ್ಟವನೆ ನಾನೇ ಓ ಮರ್ಯಾದೆ ಬಿಟ್ಟವನೇ ಅದು ನಾನೇ ಅಯ್ಯೋ ಅಮ್ಮಕ್ಕ ನಿನ್ನ ಒಂದು ಮೂತಿಯ ಏನು ಮಾಡಿದ್ರು ನೀನು ಮೇಲೆ ಮೇಲೆ ಹಾರೋದಲ್ವ ನಮ್ಮ ಜಾತಿ ಎಲ್ಲ ಎಲ್ಲರಿ ಹೀಗೆ ಹೌದಾ ಹೌದೇನು ನೀನು ಎಲ್ಲಿವರೆಗೆ ಹಾಕ್ತಿ ಸ್ವರ್ಗ ನೀನು ಹಾಗಲ್ಲ ಸ್ವರ್ಗಕ್ಕೆ ಹಾಕ್ತೀನಿ ಹೌದು ಈಗ ಈಗಲ್ವಾ ಇನ್ನು ಮಲಗುದೆ ನಿನ್ನನ್ನು ಇನ್ನು ಸ್ವರ್ಗಕ್ಕೆಲ್ಲ ಇವನನ್ನು ಸೂರ್ಯ ಮಂಡಲಕ್ಕೆ ಹರಿಸಿವೆ ಅಯ್ಯೋ ಬೇಡ ಅಲ್ಲಿ ಉರಿತದೆ ಉರಿತದಲ್ಲಿ ನೀನು ಪರಾಕ್ರಮೇ ಅಲ್ಲ ಬಿಸಿಗೆ ಯಾರು ಹೋಗ್ತಾರೆ ಪುಣ್ಯ ಅಲ್ಲ ಈಗ ಹೇಳಿದೆ ನಿನಗೆ ಚಳಿಯೇ ತಡ್ಕೊಳ್ಳಿ ಹೌದಲ್ಲ ಏ ಅಗ್ನಿಚಕ್ರವನ್ನು ವೇದಿಸ್ತಾವಂತ ನೀನು ಅಮೃತ ಧರ್ವ ಇದನ್ನೆಲ್ಲ ಯಾರು ಹೇಳಿ ಸತ್ತಿದ್ದಾರೆ ಅಮ್ಮೆಗಳ ಕತೆ ಕೇಳಿದ್ರೆ ನಮಗೆ ತುಂಬಾ ಇಷ್ಟ ಈಗ ನಿನಗೆ ಚಳಿ ಆಗ್ತದಲ್ಲ ಗರಿ ಕಿತ್ತರ ಚಳಿ ಆಗ್ತದ ಇಲ್ವಾ ಸೂರ್ಯಮಂಡಲಕ್ಕೆ ಹಾಗಲ್ಲ ಸೂರ್ಯಮಂಡಲಕ್ಕೆ ಬೇಡ ಇವ ಎಲ್ಲಿಂದ ಬಂದಿದ್ದಾನೆ ಅಲ್ಲಿಗೆ ಹೋಗಿ ಇವ ಬೀಳ್ಬೇಕು ಹಾಗೆ ಮೇಲೆ ಹಾರಿಸುದು ಅಲ್ಲಿಂದ ಕೆಳಗೆ ಬೀಳುವ ಹಾಗೆ ಸುಲಭದ ಕೆಲಸ ಅಲ್ಲ ನೋಡು ನೀನು ಹೋಗಿ ಬಂದಿದ್ದಿ
ಹಿಂದೊಮ್ಮೆ ಹೋಗಿದ್ಯಲ್ಲ ಆಕಾಶ ಪರ್ಯಟನ. ಏ ಗರುಡ, ನಿನ್ನ ಪರಾಕ್ರಮ ಸಾಮಾನ್ಯವಾಗಿ. ನಮಸ್ಕಾರ ಪುಣ್ಯಾತ್ಮ. ಅಮೃತವನ್ನು ತರುವುದಕ್ಕೆ ಸ್ವರ್ಗಲೋಕದವರೆಗೆ ಏಕಾಂಗಿಯಾಗಿ ಹೋದವನು ನೀನು. ಅಲ್ಲಿ ಸರ್ಪಗಾವಲಿತ್ತು, ಅಗ್ನಿ ಚಕ್ರಗಳು ಸುತ್ತಲೂ ತಿರುಗುತ್ತಾ ಇತ್ತು. ಅದರ ನಡುವೆ ಇರುವ ಅಮೃತ ಭಾಂಡವನ್ನು ಎತ್ತಿಕೊಂಡು ಬಂದದ್ದು ನೀನು. ಆ ಬಳಿಕ ಮುಕ್ಕೋಟಿ ದೇವತೆಗಳನ್ನು ಕೂಡಿಕೊಂಡು ಇಂದ್ರ ಬಂದ, ವಜ್ರಾಯುಧವನ್ನು ಎಸೆದ. ಅವನ ವಜ್ರಾಯುಧಕ್ಕೆ ಮರ್ಯಾದೆ ಕೊಡುವುದಕ್ಕಾಗಿ ನಿನ್ನ ಗರಿಯನ್ನು ನೀನು ಕಿತ್ತು ಬಿಸಾಡಿದ್ದಿ, ಹೌದಾ ಅಲ್ವಾ? ಅದು ಭೂಮಿಗೆ ಬಿದ್ದಾಗ ಅಲ್ಲೊಂದು ನದಿಯೇ ಹುಟ್ಟಿಕೊಂಡಿದೆ. ಯಾವ ನದಿ? ನೀನು ಸುಪರ್ಣ ತಾನೆ. ನಿನ್ನ ಗರಿಯಿಂದ ಹುಟ್ಟಿಕೊಂಡ ಆ ನದಿಗೆ ಸೌಪರ್ಣಿಕ ಅಂತ ಹೆಸರು. ಅದು ಮರೆತೇ ಹೋಗಿದೆ ನನಗೆ, ಬಿದ್ದ ಬೆಟ್ಟಿ ತಲೆಗೆಲ್ಲ ಹೊಡೆದಿದ್ದಾರೆ. ಆ ಬಳಿಕ ನೀನು ಗರಿಗಳನ್ನು ಬೀಸಿದ್ದೇ ಬೀಸಿದ್ದು, ಎಷ್ಟು ಸರ್ಪಗಳು ಪಟ 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 ತರಗೆಲೆಯಂತೆ ಹಾರಿ ಹೋದ್ದು. ಈಗ ಈಗ ಮೇಲೆ ಹೋಗುದಿಲ್ಲ. ಈಗ ಪಟ ಪಟ ಅಂತ ನಿನಗೆ ಬಿತ್ತ? ಪಟ ಪಟ ಅಂತ ಕೊಟ್ಟದ್ದೆ ಅವರು, ನಾನು ತಗೊಂಡದ್ದೆ. ಏನಾಯ್ತು? ಮಂಗಗಳಿಲ್ಲ. ಅಯ್ಯೋ ಸಾಮಾನ್ಯ, ಅದು ಮಂಗಗಳಲ್ಲ, ನೀನು ಬೇಕು ಬೇಕು ಅಂತ ಮಾಡಿದ್ರು ಅಂತ ನನಗೆ ಅನಿಸ್ತದೆ. ನೀನು ನಿನ್ನದೇನಾದ್ರೂ ಹಳೆ ಹರಕೆ ಬಾಕಿ ಇತ್ತ? ಹೊರಳುತ್ತ ತೆವಳುತ್ತ ಅಳುತ್ತ ಏನೋ ಇದು ಗರುಡ, ನಿನ್ನಂತವರು ಹೀಗೆಲ್ಲ ಬರುವುದ? ಎಷ್ಟು ದೊಡ್ಡ ಜನ ನೀನು. ನೀನೇ ಹೀಗಾದ್ರೆ ನನ್ನ ಗತಿ ಏನು? ನೀನು ಇರುವುದರಿಂದ ನಾನಿದ್ದೇನೆ. ನಿನಗಿಂತ ಆ ಮಂಗಗಳಾದ್ರೂ ಆಗಿ ಇಷ್ಟೊಂದು ಮಾನ ಕಳಿಲಿಲ್ಲ ನನ್ನ. ಮತ್ತೆ ಏನಂತ ಏನಂತ ಬಂದದ್ದು ಹೀಗೆ ಮುಖ ಮುದುಡಿಸಿ? ಮುದುಡಿಸದು ಮತ್ತೆ ಎಂತದ್ದು? ಅವರ ಶೌರ್ಯ ಎಂತದ್ದು, ಅವರ ಪರಾಕ್ರಮ ಎಂತದ್ದು? ಅವರ ಮುಂದೆ ಹೋರಾಡೋದಕ್ಕೆ ಸಾಮಾನ್ಯರಿಂದ ಸಾಧ್ಯ ಉಂಟೇನೋ? ಅಲ್ಲ, ಯಾರಿಂದಲೂ ಆಗುವುದಿಲ್ಲ. ಯಾರಿಂದಲೂ? ನೀನು ಹಿಂದೆ ಬೀಳುವವನಲ್ಲ. ಅಯ್ಯೋ, ಹಿಂದೆ ನಾನು ಹಿಂದೆ ಬಂದದ್ದು, ಅವರು ಹಿಂದಿನಿಂದ ಹೊಡೆದದ್ದು. ಹೊಡೆದದ್ದು ನಿನಗೆ? ನನಗೆ? ನೀನೇನು ಸುಮ್ಮನೆ ಇರ್ತೀಯ? ಸುಮ್ಮನೆ ಇರ್ಲಿಲ್ಲ. ನೀನು ಗರಿ ಬೀಸಿದ್ರೆ ಸಾಕಪ್ಪ. ಸುಮ್ಮನೆ ಇರ್ಲಿಲ್ಲ, ಅವ್ರು ಹೊಡೆಯುವಾಗ ನಾನು ಬೊಬ್ಬಿಟ್ಟಿದ್ದೆ. ನಿನಗೂ ಇಂತಹ ಪರಿಸ್ಥಿತಿ ಬಂತು ಗರುಡ? ಅಯ್ಯೋ, ನನ್ನಿಂದ ಆಗ್ಲಿಕ್ಕಿಲ್ಲ. ಇನ್ನು ಅಮ್ಮಂಗಗಳ ಹತ್ರ ನಾನು ಹೋಗುದಿಲ್ಲ. ನನಗೀಗ ಆಗ್ಲಿಕ್ಕಿಲ್ಲ. ತಡಿ ತಡಿ ತಡಿ, ಬೇರೆ ಯಾರಾದ್ರೂ ಅಲ್ಲಿ ಪೆಟ್ಟು ತಿಂದಿ ಬಂದಿ, ಹಾಗೆ ಅಂತ ಸುಮ್ಮನೆ ಬಿಡಕೂಡದು. ಒಂದು ಕೆಲಸ ಹೇಳ್ತೇನೆ. ಬೇರೆ ಯಾರಿಂದಲೂ ಆಗುದಿಲ್ಲ ಅಂತ ನಿರ್ಣಯ ಆಯ್ತು. ಅಲ್ಲಿಗೆ ಮರಳಿ ಯತ್ನ ಮಾಡು ಅಂತ ನಿನ್ನನ್ನು ನಾನು ಕಳುಹಿಸುವುದಿಲ್ಲ. ಬೇಡ ಬೇಡ, ಯಾಕೆಂದ್ರೆ ನೀನು ಮರಳಿ ಯತ್ನ ಮಾಡಿಸಿಕೊಟ್ಟು ಇಲ್ಲಿಗೆ ಬಂದಿ. ಅಲ್ಲ, ನೀನು ಕಳಿಸಿದ್ರೆ ನಾನು ಇಲ್ಲಿಂದ ಹೋಗುತ್ತೇನೆ, ಮತ್ತೆ ಎಲ್ಲಿಗಾದ್ರೂ ಬೇರೆ ಕಡೆ ಹೋಗುದು? ಅವರತ್ರ ಹೋಗುದಿಲ್ಲ ನಾನು. ಅಷ್ಟು ಹೆದರಿದ್ದೀಯ? ಅಯ್ಯೋ, ಹೆದರಿಗೆ ನಿನ್ನಂತವನನ್ನು ಹೆದರಿಸಿ ಬಿಟ್ಟಿದ್ದಾರೆ. ಅಯ್ಯೋ, ಅವರ ಮುಖ ನೋಡೋದಕ್ಕಾಗುದಿಲ್ಲ ನನಗೆ. ಬರೇ ಮಂಗಗಳಲ್ಲ ಹಾಗೆ, ಬಹಳಷ್ಟು ಸಾಮಾನ್ಯ ಮಂಗಗಳು, ಹೌದು ಅಲ್ವಾ? ಇಂತಹ ಮಂಗಗಳ ಕಥೆಯನ್ನು ನಾವು ತ್ರೇತಾಯುಗದಲ್ಲಿ ಕೇಳಿದ್ದೇವೆ ಅಲ್ವಾ? ಹೇಳುದು ಕೇಳಿದ್ದೆ, ಹೇಳುದನ್ನ ಕೇಳಿದ್ದೆ. ನಿನ್ನ ಪರಾಕ್ರಮದ ಬಗ್ಗೆ ನನಗೇನು ಸಂದೇಹ? ತ್ರೈವರ್ತಕ ಪರ್ವತದಲ್ಲಿ ನಾನು ನೀನು ಎಷ್ಟು ಜಗಳ ಮಾಡಿದ್ದೆ, ನಿನ್ನಿಂದ ಗೆಲ್ಲುವುದಕ್ಕೆ ಆಗ್ಲಿಲ್ಲ, ನನ್ನಿಂದಲೂ ಸೋಲು ಅಲ್ಲ. ಆ ಬಳಿಕ ತಾನೇ ನೀನು ನನ್ನ ವಾಹನವಾದದ್ದು ಅಲ್ವಾ? ಇಲ್ಲಿಗೆ ನಿನ್ನ ಪಾಡಿಗೆ ನೀನಿತ್ತಿ, ಅವತಾರ ಮಾಡಿದ್ದು ನಾನು ಮಾತ್ರ. ಈಗ ಅದಕ್ಕೆಲ್ಲ ಯೋಗ ಬೇಕು, ಎಲ್ರಿಗೂ ಒದಗಿ ಬರುದಿಲ್ಲ ನಿನ್ನ ವಾಹನ ಆಗುದಕ್ಕೆ. ಏನು ಮಾಡೋಣ, ಈಗ ನಿನಗೆ ಇಂತಹ ದುರ್ಯೋಗ ಬಂತಲ್ಲ. ಹೌದೌದು, ಈಗ ಒಂದು ವ್ಯವಸ್ಥೆ ಆಗ್ತದೆ. ಈಗ ವ್ಯವಸ್ಥೆ ನೀನೇ ಮಾಡಬೇಕು. ಮಂಗಗಳ ಕೈಯಿಂದ ನಮ್ಮ ಗರುಡ ಪೆಟ್ಟು ತಿಂದಿದ್ದಾನೆ ಅಂತ ಊರಿನಲ್ಲಿ ಸುದ್ದಿ ಆಗ್ತದೆ. ನಿನ್ನ ಮರ್ಯಾದೆ ಏನು, ನನ್ನ ಮರ್ಯಾದೆ? ಹೌದೆಲ್ಲ ಹೋಗ್ತದೆ. ಈಗ ಯಾರಾದ್ರೂ ನೋಡಿದ್ರ ನಿನ್ ಪೆಟ್ಟು ತಿನ್ನೋದು? ಯಾರು ನೋಡಿಲ್ಲ ಕಾಣ್ತದೆ. ನೋಡಿದವರು ಯಾರಲ್ಲಿ ಹೇಳ್ಬೇಡಿ ಆಯ್ತಾ? ನನ್ನ ಮಾನ ಮರ್ಯಾದೆ ಉಳಿಯಿತು ಪುಣ್ಯಾತ್ಮ. ಒಂದು ಕೆಲಸ ಮಾಡೋಣ. ಏನು? ಹಾಗೆ ಅಂತ ಆ ಸೊಕ್ಕಿನ ಮಂಗಗಳನ್ನು ಹಾಗೆ ಬಿಡಕೂಡದು. ಮತ್ತೇನು ಮಾಡಿದೀವಿ? ಅವರಿಗೂ ಒಂದು ಶಿಕ್ಷೆ ಆಗಲೇಬೇಕು. ಆಗ್ಬೇಕು, ಆಗ್ಬೇಕು, ಇಲ್ಲಂತಾದ್ರೆ ನಮ್ಮ ಪೂರ್ತಿ ಮರ್ಯಾದೆ ಹೋಗ್ತದೆ. ನಾವು ಪ್ರಯತ್ನ ಮಾಡಿ ಏನು ಪ್ರಯೋಜನ ಇಲ್ಲ. ಯಾರಿದ್ದಾರೆ? ನಮ್ಮನ್ನು ಹೇಳುವರು ಕೇಳುವರು ನಾವೇನು ಶಿಕಾರಿಗಳ? ಅದು ಹೌದು, ಅರಸ ಇಲ್ವ ನಮಗೆ? ಬಲರಾಮದೇವರು ದ್ವಾರಕೆಯ ಒಳೆಯ, ಹೌದು, ಯದುಗಳ ಅಂತಂದು ಯದು ಕುಲ ತಿಲಕ, ಹೌದು, ಅವನ ಕೈಯಲ್ಲಿ ಹಲ ಉಂಟು.
ಬಹಳ ವಿಕ್ರಮಿ, ಯಮುನೆ ಗತಿಯನ್ನೇ ಬದಲಿಸಿದಂತಹ ಮಹಾಶಕ್ತಿವಂತ. ಮತ್ತೆ ಈಗ ಅವನನ್ನು ಕಳುಹಿಸಿದ್ರೆ ಏನು? ಅಲ್ಲಲ್ಲ, ಕಳುಹಿಸುದು ಬಿಡುವುದು ಅವನ ಇಷ್ಟ. ನಮ್ಮ ಒಡೆಯನಲ್ಲಿ ಒಂದು ವಿಷಯ ಹೇಳಬೇಕೋ ಬೇಡ ಹೇಳಿದವರು ಹೊರಟಾರು. ಮತ್ತೆ ಒಂದು ಕೆಲಸ ಮಾಡು, ನೀನು ಇಲ್ಲಿಂದ ಹೋಗಿ ಹೋಗಿ ನನ್ನ ಅಣ್ಣನನ್ನು ನೋಡಿ ನೋಡಿ, ಅವನಿಗೆ ಒಂದು ಈ ವಿಷಯ ತಿಳಿಸಿಬಿಡು. ನಾನು ಹೇಳಿದ್ದು ಅಂತ ಹೇಳಬೇಡ. ಮತ್ತೆ ಬೇಡ, ಸುಮ್ಮನೆ ಅವನು ಬೈತಾನೆ. ಪ್ರಕೃತಿ ಬಹಳ ಇದ್ದೆ. ಹಾಗಲ್ಲ, ಅವ ಯಾವಾಗಲೂ ಒಂದೇ ಲೆಕ್ಕ ಇರುವುದಿಲ್ಲ. ಸ್ವಲ್ಪ ಮಧ್ಯಾಹ್ನ ಅಂತವರಲ್ಲಿ ನಾನು ಸರಿ ಮಾತಾಡ್ತೇನೆ, ನಿನಗಂತವರಲ್ಲಿ ಮಾತಾಡಿ ಅಭ್ಯಾಸ ಉಂಟು. ಅದು ಸರಿ ಆಗ್ತದೆ. ಆದ್ರೆ ಒಂದುಂಟು, ಅವನ ಕಡಿಮೆ ತರ ಇರ್ತಲ್ಲ, ಕುಡಿಯುತ್ತಿಲ್ಲ. ವಾರುಣಿ ಮಧ್ಯ ಅಂತ ಇದೆಯಲ್ಲ, ಅದು ಮಾತ್ರ ಕುಡಿಯುವುದು. ಆದ್ರೆ ಅದಕ್ಕೆ ಅದು ಯಾವ್ದು ಬೇಕಾದ್ರೂ ಕುಡಿಯಪ್ಪ, ನಮಗೆ ತೊಂದರೆ. ಅದು ತಲೆಗೆ ಸ್ವಲ್ಪ ಏರಿ ಬಿಟ್ಟರೆ ಉಂಟಲ್ಲ, ಅವ ಎಂತ ಮಾಡ್ತಾನೆ ಅಂತ ಹೇಳಿ. ಅಂತವರಲ್ಲಿ ತಲೆಗೆ ಇರುವಾಗ್ಲೂ ಇಂಥ ಕೆಲಸ ಹೇಳಬೇಕು, ಬೇಗ ಮಾಡ್ತಾರೆ. ಸರಿ, ನೀನು ಸ್ವಲ್ಪ ಗಾಳಿ ಎಲ್ಲ ಹಾಕಿ ಅದನ್ನು ಇಳಿಸಿ. ಸರಿ ಸರಿ, ಆದ್ದರಿಂದ ನನ್ನ ಅಣ್ಣನಿಗೆ ಒಂದು ಸುದ್ದಿ ಮುಟ್ಟಿಸು. ಹೋಗು ಬಲರಾಮನ. Thank you.
ಇದೆಲ್ಲ ಹೊಸ ಪ್ರಯೋಗ. ಗಾಯಗಳು ಆಗಿದೆ, ರಕ್ತವೂ ಎಳಿತಾ ಇದೆ. ಏನು ನಿನ್ನ ಕೊಕ್ಕು? ಅಲ್ಲ ನಿಮಗೆ ಹೇಗೆ ಕಾಣುತ್ತದೆ ನಿನ್ನ ಮುಖವಾಯ್ದು? ಶೇಷ ಏನ್ ಆಗಿದೆ ಅಯ್ಯ? ಓಡಿ ಓಡಿ ಬಂದು ಬಲರಭದ್ರ ದೇವರೇ ವಂದಿಸ್ತಾ ಇದ್ದಿ, ಎಲ್ಲಿ ಏನು ಎಂತದು ಕೇಳಿ ಪ್ರಯೋಜನ ಇಲ್ಲ. ಆಮೇಲೆ ಹೇಳಬೇಡ, ಕೇಳದು ಉಳಿ ಹೇಳಿ ಪ್ರಯೋಜನವಿಲ್ಲ ಅಂತ ಆದ ಮೇಲೆ ಹೇಳೋದು ಯಾಕೆ? ಹೇಳದು ಉಳಿಯುವುದಕ್ಕೂ ಆಗುವುದಿಲ್ಲ, ಆಗಿದ್ರೆ ಹೇಳ್ಬೇಕಲ್ಲ. ನೀವಿದ್ದು ಪ್ರಯೋಜನ ಏನು ಹಾಗಾದ್ರೆ? ನಾನು ಇಲ್ಲಿ ಇರಬಾರ್ದ? ಹಾಗೆಲ್ಲ ಸ್ವಾಮಿ, ನೀವಿಲ್ಲದೆ ಮತ್ತಾರು ಇರೋದು? ಈಗ ಆಗಂತಹ ಘಟನೆ ಯಾವುದು ನಿಮಗೆ ಗೊತ್ತೇ ಇಲ್ವ? ಅಲ್ಲ, ನಮ್ಮದಾದಂತಹ ದ್ವಾರಕೆಯಲ್ಲಿ ಏನು ನಡೆಯುತ್ತದೆ ಅದೆಷ್ಟೋ ಮಂದಿ ಇದ್ದಾರೆ. ಗರುಡನಾದಂತಹ ನೀನಲ್ಲ, ನಿನ್ನನ್ನು ನೋಡಿದಾಗ ನನಗೆ ಅರ್ಥವಾಗುತ್ತಾ ಇದೆ. ಕೃಷ್ಣನನ್ನು ಹೊತ್ತುಕೊಂಡು ಹೋಗುತ್ತಿ ಗರುಡ ವಾಹನ, ಎಲ್ಲಿಯೋ ಇಬ್ಬರು ಬಿದ್ದಿದ್ದಾರೆ, ಪೆಟ್ಟಾಗಿದೆ. ಎಲ್ಲಿದ್ದರೋ ಎದ್ದು ಬಂದದ್ದು ನೀನು? ಎಲ್ಲಿ ಪೆಟ್ಟದ್ದು? ಎಲ್ಲಿ ಕೃಷ್ಣ? ಇದು ಬೀಳುವ ಗರುಡನಾಗೆ ಕಾಣುತ್ತದೆ ನಿಮಗೆ. ಅಲ್ಲ, ಮತ್ತೆ ಮೈಯಲ್ಲಿ ರಕ್ತ ಹರಿಯುತ್ತೆ. ನನ್ನನ್ನು ಬೀಳಿಸಿದ್ದು ಯಾರು? ಕೃಷ್ಣವಾ? ಕೃಷ್ಣ ಬೀಳಿಸಿದ್ದಲ್ಲ ಸ್ವಾಮಿ, ನಮ್ಮ ನಂದನವನದ ಆತಿ ಹೋಗ್ಲೇ ಇಲ್ವ ನೀವು ಒಮ್ಮೆ ಕೂಡ? ಏ, ಅಲ್ಲಿ ಎಲ್ಲ ಜನರು ಇದ್ದಾರ, ಎಲ್ಲವನ್ನೂ ನೋಡಿಕೊಳ್ಳುತ್ತಾ ಇದ್ದಾರ? ಅಲ್ಲ, ಅದೆಲ್ಲ ನಿನಗೆ ಯಾಕೆ? ನೀವು ಮೊದಲಿದ್ದನ್ನೆಲ್ಲ ಮಾತನಾಡೋದು ಬೇಡ, ಈಗೊಮ್ಮೆ ಹೋಗಿ ಬನ್ನಿ, ಗೊತ್ತಾಗುತ್ತದೆ ಏನೆಲ್ಲ ಆಗಿ. ಏನು ಎಲ್ಲ ನಾಶ ಆಗಿ ಹೋಗಿದೆ? ನಾಶ? ಹೆಮ್ಮರವಾಗಿ ಬೆಳೆದಂತಹ ಮರಗಳೆಲ್ಲ ನೆಲ ಕಚ್ಚಿ ಹೋಗಿದೆ. ಅಂದ್ರೆ ಬಿರುಗಾಳಿಯ ಚಂಡಮಾರುತ ಬಂದಿದ? ನನ್ನ ರೆಕ್ಕೆಯ ರಭಸ, ರೆಕ್ಕೆಯನ್ನು ಬೀಸುವ ರಭಸಕ್ಕೆ ಬೀಳದ ಮರಗಳು ಇನ್ನು ಉಳಿದದಕ್ಕೆ ಬೀಳುವುದಕ್ಕೆ ಸಾಧ್ಯ ಉಂಟು? ಖಂಡಿತ ಇಲ್ಲ. ಹೌದು, ಅಂತಹ ಗಟ್ಟಿ ಗಟ್ಟಿಗಳಂತ ಮರಗಳು ನಮ್ಮದು. ಹೌದು, ಕೃಷಿಕರದ್ದೇನು ಸಮಸ್ಯೆ ಇಲ್ಲ, ದಷ್ಟಪುಷ್ಟವಾಗಿ ಬೆಳೆಸಿದ್ದಾರೆ. ಆದ್ರೆ ಸಮಸ್ಯೆ ಅದು ನೀರ್ವರು ಮಂಗಗಳಿಂದ. ಮಂಗಗಳು? ಹೌದು ನೋಡು, ಈಗ ಎಲ್ಲಾ ಕಡೆಯಲ್ಲಿ ಮಂಗಗಳು ಬರ್ತಾ ಇದೆ. ಯಾಕೆ? ತೆಂಗಿನಕಾಯಿಗೆ ಬೇಕಾಗಿ ಸಿಯಾಳ ಕುಡಿಯುತ್ತದೆ, ಕೆಲವು ಹಾಳು ಮಾಡಿ ಹೋಗ್ತದೆ. ಎಲ್ಲರಲ್ಲಿ ಕೇಳಿಗೆ ಕೇಳಿಯಂತೆ, ಎಲ್ಲಾ ಕಡೆಯಲ್ಲಿ ಮಂಗಗಳೇ, ಮಂಗಗಳ ರಾಶಿಯಲ್ಲಿ. ಅದಕ್ಕೆ ಬೇಕಾದ್ದನ್ನು ತಿನ್ನಿಯಪ್ಪ, ಮರವನ್ನು ಕೆಳಗೆ ಹಾಕುವುದು ಯಾಕೆ? ಹೌದಲ್ವ, ಅದರ ಪರಾಕ್ರಮ ಏನು ಅಂತ ಅದರಲ್ಲೇ ಗೊತ್ತಾಗುತ್ತದೆ ಇಲ್ವೋ? ಮಂಗಗಳನ್ನು ನಾನು ನೋಡಿದ್ದೇನೆ, ಅದರ ಪರಾಕ್ರಮ ಎಂಬುದಾಗಿ ಏನಂತ ನನಗೆ ಗೊತ್ತಿಲ್ವಾ? ಎಷ್ಟೋ ಮಂಗಗಳು ಬರ್ತದೆ ತಿಂತದೆ. ಇದು ಸಾಮಾನ್ಯ ಮಂಗಗಳಲ್ಲ, ಅಂದ್ರೆ ಕಾಳ ಭೈರವನಂತೆ ನರ್ತಿಸುತ್ತಾ ಇದ್ದಾರೆ. ಕಾಳ ಭೈರವ? ಹೌದು, ನಮ್ಮವರಾದಂತಹ ಯಾವ ಸೇವಕರಿದ್ದಾರ, ಯಾವ ಕೆಲಸದಾರ ಆಳುಗಳಿದ್ದಾರೆ, ಅವರು ಅವರನ್ನೆಲ್ಲ ದಂಡಿಸಿ ಕಳುಹಿಸಿದೆ. ಯಾವುದು ಆ ಮಂಗಗಳು? ಭೈರವನಂತೆ ಏನು ಕಾಲ ಭೈರವ? ಆ ಮಂಗಗಳಿಗೆ ಅಷ್ಟೆಲ್ಲ ಸಾಮರ್ಥ್ಯ ಬರ್ತದೆ? ನನ್ನ ರೆಕ್ಕೆ ಬುಕ್ಕೆ ಎಲ್ಲ ಹೋದ್ದೆ ಹೇಗೆ? ಅವರೇ ಮಾಡಿದ್ದಿದ್ದಲ್ಲ. ಹರಿದದ್ದ? ಹೌದು. ಯಾರು ಹರಿದದ್ದು? ಯಾರು ಹರಿದದ್ದು? ಅವರೇ ಕಪಿಗಳು. ಬಲಭದ್ರ ಹೇಳಿದ್ರು ಹಾಗೆಲ್ಲ ನೀನ್ ಮಾತಾಡಬೇಡ. ನನ್ನ ಸಾಮರ್ಥ್ಯದ ಬಗ್ಗೆ ನಿನಗೆ ಗೊತ್ತಿದೆ ಅಲ್ವಾ? ಆ ಕಪಿಗಳಿಗೆ ಯಾರಾದ್ರೂ ಹೆದರ್ತಾರೋ? ಅದಕ್ಕೆ ನೀವು ಈಗ ಹಾಗಿದ್ರೆ ನೋಡು, ನಿಮ್ಮ ನಿಮ್ಮ ಪುರ ಉಳಿಬೇಕು ಅಂತಾದ್ರೆ ನೀವು ಹೊರಡ್ಲೇಬೇಕು, ಇಲ್ಲ ಅಂತಾದ್ರೆ ಎಲ್ಲ. ನಾನಿರುವಾಗ ಆ ಮಂಗಗಳು ಯಾವ ಲೆಕ್ಕ ಅಂದ್ರೆ, ಆ ಮಂಗಗಳು ಎಂತದ್ದು ಅಂತ ಹೇಳಿ.
ನಾನಿರುವಾಗ ಅಷ್ಟರದ ಕಾಮಂಗಗಳು ಏನು ಅಲ್ಲ, ಏನು ಅಲ್ಲ ಬಿಡಿ. ಹಾಗಿರುವಾಗ ನೋಡು ಎಲ್ಲಿದೆ ಎಂಬುದಾಗಿ ನನಗೆ ತೋರಿಸಿಕೊಡು. ಉಪಮಾನದಲ್ಲಿ ಉಂಟು. ಆನಂತರದ ಪ್ರಯತ್ನ ನೀವು ಅದನ್ನು ಹುಡುಕುದು ಬೇಡ. ನೀವು ಹೋದ್ರೆ ನಿಮ್ಮ ಹತ್ತಿರಕ್ಕೆ ಬರ್ತದೆ. ಸರಿ ಇಲ್ಲ ಬಹುಶಃ. ಕಣ್ಣು ಕೆಂಪಾಗಿದೆ. ಕಾಣುವುದಿಲ್ಲ. ಅದು ನಿನಗೆ ಬೇಡ. ಯಾಕೆ ಯಾಕೆ ಬಲರಾಮನ ಕಣ್ಣು ಕೆಂಪಾಗಿದೆ ಈ ಬಗ್ಗೆ ಈಗ ಪ್ರಶ್ನೆ ಬೇಡ. ಹಾಕುವಾಗ ನಾನು ಕೇಳಿದಾಗ ಮತ್ತೆ ಆಯ್ತಾ? ಆಯ್ತಾಯ್ತು. ಆ ತೆಂಗಿನ ಮರವನ್ನು ಕಡ್ದದ್ದ ಅಲ್ಲ ಉರುಳಿಸಿದ್ದ? ಈಗ ಬಿದ್ದದ್ದು ಹೇಗಂತ ನಿನಗೆ ಗೊತ್ತಾಗ್ತದೆ? ಉರುಳಿ ಬಿದ್ದದ್ದ ಹೊಡೆದು ಉರುಳಿಸಿದ್ದ? ಅದೇ ಅದೇ ಕೇಳೋದು. ಕೊಡಲಿ ಗಿಡಗಳು, ಆ ಕೃಷಿಕರು ಅದೆಷ್ಟೋ ಕಷ್ಟಪಟ್ಟು ಬೆಳೆಗಳನ್ನು ಮಾಡಿದ್ದಾರೆ, ಎಲ್ಲವೂ ನಾಶವಾಗಿ ಹೋಗಿದೆ, ಹಾಳಾಗಿದೆ. ನೀವಿಬ್ಬರು ಏನು ಬಹಳ ಪ್ರತಾಪವ ನಿಮ್ಮದು. ಹೌದು ಹೇಳಿದ್ದೆ, ನಾನು ಕೇಳಿದ್ದೇನೆ. ಇಬ್ಬರು ಮಂಗಗಳು ಬಂದಿದ್ದಾರೆ. ಮಂಗಗಳು ಬಹಳ ಪ್ರಯತ್ನವಂತೆ, ಎರಡೇ ಭೈರವರಂತೆ ಹಾಗೆ ಅಂತ ಹೇಳ್ತೇನೆ. ಹೌದಾ? ಎರಡು ಮಂಗ ಎರಡೇ ಬಂದದ್ದೀಗ. ಇದು ಇದ್ರೆ ಮರದ ಮೇಲೆ ಹೋಗು. ಹೀಗೆ ಹೀಗೆ ಮಾಡಿ ಬುದ್ಧಿ ಇಲ್ಲದವರ ಹೇಳಿದಕ್ಕೆ ನೀನು ಬೇಕಾ? ಅಲ್ಲ, ನಾನು ಇಲ್ಲಿ ಹೇಳದೆ ಮಾಡುದು ಅದನ್ನೇ ನಾವು. ಅಲ್ಲ, ಆದ್ದರಿಂದ ಹೇಳ್ತಾ ಇದ್ದೇನೆ, ಮಾಡಿದ್ದು ತಪ್ಪಾಯ್ತು ಎಂಬುದಾಗಿ. ನನ್ನ ಕಾಲಿಗೆ ರಾಗಿ, ನನ್ನ ಕಾಲಿಗೆ ಹೀಗೆ ಮಾಡು. ಇಷ್ಟನ್ನು ಬಿಟ್ಟರೆ ನಮ್ಮ ಹವ್ಯಾಸ ಅವರಿಗೆ ಚರ್ಮರೋಗ,
ಅಲ್ಲಲ್ಲ ಇದು ನೋಡು, ನಿಮ್ಮನ್ನು ನೋಡುವಾಗಲೇ ಗೊತ್ತಾಗ್ತದೆ ಹೇಳ್ಬೇಕಂತಿಲ್ಲ. ಇವ ಮಾಡಿ ತೋರಿಸಿದಲ್ಲ, ಸ್ವಭಾವ ಹೌದಲ್ವಾ? ಹೌದು, ನಮ್ಮದ್ದು ಹೌದು, ನಿಮಗೂ ಅಂಟಿಕೊಂಡಿದೆ ಎಂದಿದ್ದಾರೆ. ಏನೋ ಒಂದು ವರ್ಣ ಸಂಕರ ಆಗಿದೆಯೋ ಎಂಬುದಾಗಿ ನಾವು ಯೋಚಿಸಬೇಕಾಗ್ತದೆ. ಆದ್ದರಿಂದ ಕೇಳಿದು, ಮಾನವರಾಗಿರುವಂತ ನೀವು ಮಾನವರಂತೆಯೇ ವರ್ತಿಸಬೇಕು, ಮಂಗನಂತೆ ವರ್ತಿಸುವುದಲ್ಲ. ಮಂಗಗಳಾಗಿರುವಂತ ನಾವು ಮಂಗಗಳಂತೆ ವರ್ತಿಸುವುದು. ಆದ್ದರಿಂದ ಮುರಿದಿದ್ದೇವೆ. ಬೆಳೆಸುವ ಉದ್ಯೋಗ ನಿಮಗೆ ತಾನೇ, ನೀವು ಬೆಳೆಸಬೇಕು. ಅದನ್ನು ಬಿಟ್ಟು ಯಾಕೆ ಎಂಬುದಾಗಿ ಪ್ರಶ್ನೆ ಮಾಡಿದ್ರೆ ಸದುತ್ತರ ಕೊಡುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಮೊದಲ ಹೆಸರೇನು ಯಾರು ಹೇಳ? ಸುನಂದ ಅಂತ ಕೇಳಿ ಗೊತ್ತು ನನಗೆ. ನೀನು ನಂದನ ಕಂದ ಅಲ್ವಾ? ನಿನ್ನ ಬುದ್ಧಿ ಮಾತ್ರ ಮಂದ. ಆದ್ದರಿಂದ ಹೇಳ್ತಾ ಇದ್ದೇನೆ, ನನ್ನ ರಾಮನ ಹೆಸರನ್ನು ಇಟ್ಟು ಮೆಲ್ಲುವಂತ ನಿನ್ನ ಸೊಕ್ಕನ್ನು
ಅಡಗಿಸುವುದಕ್ಕೆ ಸಿದ್ಧರಾಗಿದ್ದೇವೆ. ದೂರ ಬಗ್ಗೆ
ನೀನು ಎದುಗಳ ನಾಯಕ ತಾನೆ,
ಸ್ವಲ್ಪ ಮುಂದೆ ಬಾ. ಇಷ್ಟು ತನಕ ಕೈ ಮುಟ್ಟಲಿಲ್ಲ. ಏ ಕೈ ಮುಟ್ಟಬೇಡ ಬಾರು ಈ ಕಡೆ. ಹೇಳಿ ಹೇಳಿ ನೋಡ ಅಣ್ಣ, ನಾನು ಅಲ್ವಾ, ಮೈ ಮುಟ್ಟಬೇಡ, ಮೈ ಮುಟ್ಟಬೇಡ ಅಣ್ಣ. ಏನು ನೋಡುವಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆ. ನಿನ್ನ ಮುಖವನ್ನೇನು ನಾನು ಇವತ್ತು ಹೊಸತು ನೋಡುವುದ. ಎಂತಹ ತೇಜಸ್ಸು, ಎಂತಹ ಓಜಸ್ಸು, ಏನು ಕಳೆ. ಆದರೆ ಇವತ್ತು ಹಾಗಿಲ್ವಲ್ಲಣ್ಣ, ಯಾಕೆ ಈ ರೀತಿ ಮುದುಡಿ ಮುದ್ದೆಯಾಗಿದೆ ಅಣ್ಣಣ್ಣಣ್ಣಣ್ಣ? ನಿನ್ನನ್ನು ನಾನು ನೋಡ್ತಾ ಇದ್ದೇನೆ, ಮೈ ತುಂಬ ಪರಚಿದ ಗಾಯ, ಆ ಬಳಿಕ ಕರಚಿದ ಗಾಯ, ಏನು ಇದು? ಎಲ್ಲೋ ಜಗಳ ಮಾಡಿದ್ದಿ ಅಂತ ಅನ್ನಿಸ್ತದೆ ಅಣ್ಣ. ಅತ್ತಿಗೆ ಹತ್ರ ಜಗಳ ಮಾಡಿ ಬಂದಿದ್ದೀಯೋ ಹೇಗೆ, ಏನು ಅಂತ ನನಗೆ ಗ್ರಹಿಸುವುದಕ್ಕೆ ಅಣ್ಣ. ಇದೇನಣ್ಣ ಅಲ್ಲ, ನಿನ್ನ ವಸ್ತ್ರ ತುಂಬ ಧೂಳು ತುಂಬಿದೆ ಅಲ್ಲ. ನಾನು ಸರಿ ಇದ್ದೀನಿ. ಎಲ್ಲಾದರೂ ಮಣ್ಣಿನಲ್ಲಿ ಹೊರಳಾಡಿ ಬಂದಿದ್ಯೋ ಹೇಗೆ, ನನಗೆ ಏನು ಅಂತ ಗ್ರಹಿಸಲಿಕ್ಕೆ ಆಗುವುದಿಲ್ಲ. ನೀನು ಸಾಮಾನ್ಯನಲ್ಲ, ದ್ವಾರಕಾಧೀಶ. ನನ್ನನ್ನು ಎಲ್ಲರೂ ದೇವರು ದೇವರು ಅಂತ ಹೇಳೋದು, ಆದರೆ ನೀನು ದೇವರಿಗೆ ಅಣ್ಣ. ನನ್ನನ್ನು ಬಿಟ್ಟರೆ ನೀನಿಲ್ಲ, ನಿನ್ನನ್ನು ಬಿಟ್ಟರೆ ನಾನಿಲ್ಲ. ಹರಿಹರರು ಅಂತ ನಮ್ಮನ್ನು ಕಂಡವರಿದ್ದಾರೆ. ನಾನು ಹರಿ ಆದರೆ ನೀನು ಹರ, ಹರ ಅಂದರೆ ಸಾಮಾನ್ಯನು ಅಣ್ಣ. ಅವ ಶಕ್ತಿಗೆ ಪರಾಕ್ರಮಕ್ಕೆ ಪ್ರತೀಕವಲ್ಲವೇ? ನಿನ್ನಂತಹ ವಿಕ್ರಮಿಗಳು ಈ ಭೂಮಂಡಲದಲ್ಲಿ ಬೇರೆ ಯಾರಿದ್ದಾರೆ? ಯದು ಸಾಮ್ರಾಜ್ಯವನ್ನು ಕಟ್ಟುವುದಕ್ಕಾಗಿ ನೀನು ತೋರಿದಂತಹ ಸಾಹಸವೇನು? ನೀನು ಹರಿಸಿದ ಬೆವರೆಷ್ಟು, ಸುರಿಸಿದ ರಕ್ತವೆಷ್ಟು? ಒಂದಲ್ಲ ಎರಡಲ್ಲ ನಿನ್ನ ಯಶೋಗಾಥೆಯನ್ನು ಬಣ್ಣಿಸುವುದಕ್ಕೆ ನನಗೆ ನಾಲಿಗೆ ಇಲ್ಲದೆ ಹೋಯಿತಲ್ಲ. ಆದಿಶೇಷನಂತೆ ಸಹಸ್ರ ನಾಲಿಗೆಗಳು ಇರುತ್ತಿದ್ರೆ ಬಾಯಿ ತುಂಬ ನಿನ್ನನ್ನು ಕೊಂಡಾಡುತ್ತಾ ಇದ್ದೆ. ಓ ದ್ವಾರಕಾನಾಥ, ಒಂದು ಸಂದರ್ಭದಲ್ಲಿ ಯಮುನೆಯ ಕಥೆಯನ್ನೇ ಬದಲಿಸಿದವನು ನೀನು, ನೇಗಿಲು ಹಾಕಿ. ಅದು ಸಾಮಾನ್ಯರ ವಿಕ್ರಮವೇ ಅಣ್ಣ. ನಾನು ಎಷ್ಟು ಕೇಳಿದರೂ ನೀನು ಮಾತೇ ಆಡುವುದಿಲ್ಲ, ಮಾತ್ರ ಅಲ್ಲ ಮುಂದೆ ಬರುವುದಿಲ್ಲ. ಅಲ್ಲ ಇವನಿಗೆ ಗೊತ್ತಿಲ್ಲ, ನೀನೊಬ್ಬ ಅರಸ, ನೀನೇ ಮುಂದೆ ನಿಂತು ಎಲ್ಲರನ್ನೂ ಮುನ್ನಡೆಸಬೇಕು. ಆದರೆ ನೀನೇ ಹಿಂದೆ ಬಿದ್ದಿದ್ದೀಯಲ್ಲ. ಹೀಗಾದರೆ ಈ ದ್ವಾರಕೆಯ ಗತಿ ಏನು? ಒಂದು ಕಾಲ ಇತ್ತಣ್ಣ, ಯದುಗಳಿಗೆ ಸಮಾಜದಲ್ಲಿ ಗೌರವ ಇರಲಿಲ್ಲ. ಯದುಗಳೆಲ್ಲ ದುಶ್ಚಟ ಇರುವವರು, ಹೆಂಡ ಕುಡುಕರು, ಕಳ್ಳಕಾಕರು, ಅಸ್ಪೃಶ್ಯರು, ದಲಿತರು, ಹೀಗೆಲ್ಲ ಹೇಳ್ತಾ ಇದ್ರು. ನಿನ್ನ ಸಾಹಸದಿಂದ ಅವರೂ ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಸ್ವಾಭಿಮಾನದಿಂದ ಬಾಳುವಂತಾಯಿತು, ಸಾಮ್ರಾಜ್ಯವನ್ನು ಕಟ್ಟಿ ಬಾಳುವಂತಾಯಿತು. ಹೇಳಣ್ಣ, ಇಷ್ಟು ಎತ್ತರಕ್ಕೆ ಏರಿದಂತಹ ನೀನು ಈ ರೀತಿ ಕೆಳಗೆ ಬಿದ್ದು ಇಲ್ಲವಿಲ್ಲನೆ ಒದ್ದಾಡಿದರೆ ಹೇಗೆ ಕೃಷ್ಣ? ನಿನಗೆ ಈ ದುಃಖಕ್ಕೆ, ನಿನ್ನ ಈ ದುಃಖಕ್ಕೆ, ನಿನಗೆ ಈ ವಿಷಾದ ಬರುವುದಕ್ಕೆ ಏನೋ ಒಂದು ಕಾರಣ ಇದೆ ಅಂತ ನಾನು ಗ್ರಹಿಸ್ತೇನೆ. ಏನೋ ಮಾನಭಂಗ ಆಗಿದೆ. ನಿನ್ನ ಮಾನಭಂಗವನ್ನು ಮಾಡುವವರು ಈ ಪ್ರಪಂಚದಲ್ಲಿ ಬೇರೆ ಯಾರಿದ್ದಾರೆ? ಅಣ್ಣ, ನೀನು ಮೌನವಾಗಿ ಕುಳಿತು ನಾನು ಏನು ಅಂತ ಅರ್ಥ ಮಾಡಿಕೊಳ್ಬೇಕು. ಹೇಳಣ್ಣ, ಏನಾಯ್ತು ನಿನಗೆ? ಅನವರದಿ ನಾ ಸೋತೆ ನಿಂದನು, ನಿನ್ನನು ಹಲದರ ಚಿನುಮಯನೇ ಕೃಷ್ಣ. ಅಣ್ಣಯ್ಯ, ನನ್ನನ್ನು ಹೊಗಳಿ ಹೊಗಳಿ ನೀನು ನೀನು ಸಾಮಾನ್ಯನೇ ಬಲಭದ್ರ. ನಾನು ವಾಸುಭದ್ರ ಆದ್ರೆ ನೀನು ಬಲಭದ್ರ. ಇನ್ನೂ ಎತ್ತರಿಸು ಎತ್ತರಿಸು, ಎಷ್ಟು ಎತ್ತರಕ್ಕೆ ಹೋಗ್ತೇನೋ ಅಷ್ಟೇ ಕೆಳಗೆ ಬಿದ್ದಾಯ್ತು. ಅಷ್ಟೇ ಅಲ್ಲ, ನೀನು ಬಲದೇವ. ನಿನಗೆ ಎಷ್ಟು ಕಡೆ ಮಂಗಳಾರತಿ ಆಗಿದೆ ಅಂತ ನನಗೆ ಗೊತ್ತಿಲ್ವಾ? ಅಲ್ಲ ದೇವ, ನೀನು ದೇವ.
ಅಲ್ಲ, ಅದರ ಹಿಂದೆ ಏನು ಕೈವಾಡ ಅಂತ ಯಾರಿಗೆ ಗೊತ್ತು? ಆ ಬ್ರಹ್ಮನಿಗೆ ಗೊತ್ತು. ಎಂತದು ಕೈವಾಡ? ಯಾರದು ಕೈವಾಡ? ಅಲ್ಲ, ಯಾರು ನನಗೆ ಗೊತ್ತಿಲ್ಲ. ಸೋತಾಗ ನೀನು ದೊಡ್ಡ ರಾಜಕಾರಣ. ನೀನು ಸೋತಾಗ ಎಲ್ರು ಹೇಳುದಾಗ ಏನೋ ಕೈವಾಡ, ಅದು ಅವ ಮಾಡಿದ್ದ. ಯಾರೋ ಹಿಂದಿನಿಂದ ಮಾಡ್ತಾರೆ ನನಗೆ. ಇವ ಹೇಳ್ತಾರಲ್ಲ, ದುರಾಗ್ರಹ ಒಂದು ಸ್ಥಾಪನೆ ಆದ್ರೆ ಸಾಕು, ಮತ್ತೆ ಎಲ್ಲಾ ತಪ್ಪುಗಳನ್ನು ಅವನ ಮೇಲೆ ಹೊರಿಸು. ಅಲ್ಲ, ನಮಗೆ ಗೊತ್ತಾಗ್ತದೆ. ಬಂದೆಷ್ಟು ಮಾತಾಡಿದೆ ನೀನು? ಒಂದು ಸ್ವಲ್ಪ ಆದ್ರೂ ನೋವುಗೆ ಏನಾದ್ರು ನೋವು? ಅಲ್ಲ ನಿನಗೆ. ಅಲ್ಲ, ಇದೆಲ್ಲ ಎಂತ ಮತ್ತೆ ಅದೇನದು ಗಾಯ? ನಿನ್ನ ಹರಿತಾ ಇದೆ. ಅದಕ್ಕೆ ನಾನು ಕೇಳಿ, ನನ್ನ ನಿನ್ನ ಹೆಂಡತಿ ಇದ್ದಾರಲ್ಲ, ನನ್ನ ಅತ್ತಿಗೆ, ಅವರಿಗೆ ಸಿಟ್ಟು ಬಂದ್ರೆ ಹಾಗೆ ಅವರು ಏನ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಿಂತ ದೊಡ್ಡವಳಲ್ಲ, ಅವಳು ಬುದುಕಿ ಅಲ್ವಾ? ಸರಿ, ಆಗ ನಿನಗೂ ಎದುರಾಡ್ಲಿಕ್ಕೆ ಆಗುದಿಲ್ಲ. ನೇರವಾಗಿ ವಿಷಯ ಹೇಳ್ತೇನೆ ಅಣ್ಣ. ತಮ್ಮ ಕೃಷ್ಣ ಏನು ಗರುಡ ಬಂದು ಹೇಳಿದ? ಗರುಡ ಗರುಡ ಏನು ಬಂದು ಹೇಳಿದ? ಕಾಡಿನಲ್ಲಿ ಎರಡು ಮಂಗಗಳಂತೆ. ಹೌದು, ಅವರು ಬಂದು ಹೇಳಿದ ಮಾತೇನು? ಗರುಡ ಹೇಳಿದ್ದ? ಅವ ನಿನಗೆ ಯಾಕೆ ಹೇಳಿದ? ಅದೇನಾ ನನ್ನ ಪ್ರಶ್ನೆ? ನೀನು ಒಡೆಯ ತಾನೆ, ದ್ವಾರಕೆಯ ಒಡೆಯ, ರಾಜ ರಾಜಾಧೀಶ, ರಾಜ ನಕ್ಷತ್ರ ಪ್ರದೋಷ. ಹೌದು, ಅವ ಹೇಳಿದ, ನಾನೇ ಕೇಳಿದೆ ನೀನು ಮತ್ತು ಕೃಷ್ಣ ಹೋಗುವಾಗ ಎಲ್ಲಿಯಾದ್ರೂ ಬಿದ್ದಿರ ಅಂತ. ಅವನ ಮೈ ಮೇಲೆ ರಕ್ತ ಇತ್ತ? ನಾನು ನೋಡ್ಲಿಲ್ಲ, ನನಗೆ ಗೊತ್ತಿಲ್ಲ. ಅಂತ ಒಂದು ವೀರ ಆ ಗರುಡ ಇನ್ನೊಂದೇ ಎತ್ತಿಕೊಂಡು ಹೋಗ್ತಾನೆ ಪಾದ ಮೇಲೆ. ಅಪ್ಪ ಬಂದು ಏನು ಅಂತ? ಅವನ ಮೈ ಮೇಲೆ ಗಾಯ, ಎಲ್ಲಾ ಹರಿದು ಹೋಗಿದೆ ಬಟ್ಟೆಗಳು. ನನ್ನ ನೋಡಿದಾಗ ಅಯ್ಯೋ ಎನಿಸಿದೆ. ಎಂತದು ವಿಷಯ ನನಗೆ ಗೊತ್ತಾಗಲಿಲ್ಲ. ಕೇಳಿದೆ ನಮ್ಮಂತ ದ್ವಾರಕಕ್ಕೆ ಕೃಷಿ ಮಾಡ್ತಾ ಇದ್ದೇವೆ. ಅದೇ ನಗರದೊಳಗೊಂದು ಹೂದೋಟ ಇದೆ ನಮ್ದು, ಉಪವನ. ಅಲ್ಲಿ ಎರಡು ಮಂಗಗಳು, ವನಚರರು. ಏನಣ್ಣ, ಬಹಳ ಕುತೂಹಲದಿಂದ ಮೈಯೆಲ್ಲ ಕಿವಿಯಾಗಿ ನಾನು ಕೇಳಿದ್ದು. ಎರಡು ಮಂಗಗಳ ಸುದ್ದಿ ನೀನು ಮಾತಾಡುದ? ಅದು ಕೂಡ ನೀನು ಹಲಧರ. ಈಗ ಗೊತ್ತಾಯ್ತು ಅಂದ್ರೆ ಅದಕ್ಕೇನು ವ್ಯತ್ಯಾಸ? ವ್ಯತ್ಯಾಸ ಇದೆ, ಸಣ್ಣ ಭಾಷೆಯಲ್ಲಿ ಅಂದ್ರೆ ಮಂಗ, ಸ್ವಲ್ಪ ಎತ್ತರದಲ್ಲಿ ಏರಿಸಿದ್ದ ಕಾಪಿಗಳು ವನಚರರು. ಇದು ಅದಕ್ಕಿಂತ ಅಲ್ಲ. ಈಗ ಸತ್ತು ಹೋದ್ರೆ ಮತ್ತೆ ದಿವಂಗತರಾದರು ಅಂತ ಹೇಳ್ತಾರೆ ದೊಡ್ಡವರು ಸತ್ರೆ, ಸಾಮಾನ್ಯರು ಸತ್ರೆ ಸತ್ತು ಹೋದ್ದು ಅಂತ ಹೇಳುದು. ಎರಡೂ ಕಡೆ ಜೀವ ಹೋಗುದು ಹೋಗುದೇ ಅಲ್ವಾ? ಹಾಗೆಯೇ ನೀನು ವನಚರ ಅಂತ ಹೇಳಿದ್ರು, ಕಪಿ ಅಂತ ಹೇಳಿದ್ರು, ಮಂಗ ಮಂಗಗಳೇ ಅಲ್ವೇ? ಸ್ವಲ್ಪ ಏರಿಸಬೇಕಾಗ್ತದೆ. ಆಯ್ತು, ನೀನು ಯಾವಾಗಲೂ ಏರಿಸ್ತೀಯಲ್ಲ. ಅದು ಏರಿಸ್ತೇನೆ, ಈಗ ಸ್ವಲ್ಪ ಏರಿಸಿದ್ದೆ. ಏರಿಸಿದ್ದು ಇಳಿದಿದ್ಯಾ? ಇಳಿದ ಆಗಿದೆ ನಂದೆಲ್ಲ. ಏನಣ್ಣ ಕರುಡ ಬಂದು ಹೇಳಿದ, ನಾನು ಹೋದೆ ವಿಚಾರಿಸಿದೆ, ನಮಗೂ ಮತ್ತು ಅವರಿಗೂ ವಾದ ವಿವಾದ ಆಯ್ತು, ಮಂಗಗಳಿಗೂ ನಿನಗೂ. ಏನು ಮಾಡಲಿ, ನನಗೆಷ್ಟು ಬೈದರು ಎಂಬುದಾಗಿ ನನಗೆ ಗೊತ್ತಿಲ್ಲ. ನೀನು ಬೈಗಳು ತಿಂದಿಯಾ? ಎರಡ ಸಾವಿರ ಸೊಂಟವು ಬರುವುದಿಲ್ಲ, ಎದೆಯು ಬರುವುದಿಲ್ಲ, ಯಾವುದೂ ಬರುವುದಿಲ್ಲ. ಅಂದ್ರೆ ಸೊಂಟ ನೋವು, ಗಂಟು ನೋವು, ಎಲ್ಲ ನೋವುಗಳೇ. ಇದಕ್ಕೆ ಎಂತ ಮಾಡುವಂತ ನನ್ಗೆ ಗೊತ್ತಿಲ್ಲ. ನಾನು ಮನೆಗೆ ಹೋಗುದಿಲ್ಲ. ಈಗ ಏನಾಯ್ತು? ಕಪಿಗಳಲ್ಲಿ ಕಾದಾಡಿ ನೀನು ಕೈ ಸೋತೆ. ನನ್ನ ಆಯುಧ ಉಂಟಲ್ಲ, ನನ್ನ ಆಯುಧ, ಮುಸಲ ಆಯುಧ, ಅದನ್ನ ಅವರು ಕಿತ್ತುಕೊಂಡು ಹೋಗಿದ್ದಾರೆ. ಬೇಕು ತಮ್ಮ ಕೈ ಮುಗಿದು. ನನ್ನ ಹತ್ರ ಕೇಳಿದ್ರೆ ನಾನೇನ್ ಮಾಡುದು? ನೀನೇ ಸೋತು ಹೋಗಿದ್ದಿ, ನಾನೇನ್ ಮಾಡ್ಲಿಕ್ಕಾಗುತ್ತೆ? ನನಗೊತ್ತಿಲ್ಲಪ್ಪ, ನನಗೆಲ್ಲ ಹಾಗೆ ಬೆಟ್ಟದಿಂದ ಬೇಕಾದ್ರೂ ಮಾಡಿ. ನನಗೆ ಅದು ಬೇಕು, ಯಾವ್ದು ಬೇಕು ನನಗೆ? ಇಲ್ಲ, ನನಗೂ ಹೊಡೆಸುವ ಅಂತ ಯೋಚನೆಯ ಅಲ್ಲ, ಅಲ್ಲಿಗೆ ಕಳುಹಿಸ್ತೇನೆ. ಏನಾದ್ರೂ ಮಾಡ್ತಿ, ಎಲ್ಲಿಯಾದ್ರೂ ಹೋಗಿ, ಎಲ್ಲಿಯಾದ್ರೂ ಬರ್ತೀನಿ. ಯಾರು ನೋಡ್ಲಿಲ್ಲಲ್ಲ? ನೋಡಿ, ಈಗ ನೋಡಿದ್ದು ನೀನೆ. ನಾನು ಮಾತ್ರ ಅಲ್ವಾ? ಇನ್ನು ಯಾರಿಗೂ ಹೇಳುವುದು ಬೇಡ. ಅತ್ತಿಗೆಗೂ ಹೇಳುವುದು ಬೇಡ. ಹೇಳಿದ್ರೆ ಅವಳಿಗೆ ಬಹಳ ತೊಂದರೆ ಆದೀತು, ಪಾಪ ಮುದುಕಿಗೆ ತುಂಬಾ ಸಂಕಟ ಆದೀತು ಅಲ್ವಾ? ನೀನು ಹೋಗಿ ಸ್ವಲ್ಪ ಎಣ್ಣೆ ಹಾಕಿ. ಯಾರು ಯಾವುದು ಕೈ ಕಾಲಿಗೆ? ಅಲ್ಲ, ಹೆಂಡತಿ ಹತ್ರ ಹೇಳಿದ್ರೆ ಅವಳು ಹಾಕ್ತಾಳಲ್ಲ. ಅಲ್ಲಲ್ಲ, ಇದು ನಡೆದದ್ದೆಲ್ಲ ಹೇಳಬೇಡ, ಎಣ್ಣೆ ಹಾಕು ಅಂತ ಹೋಗಿ ಹೇಳು ಅವಳಿಗೆ. ಅಲ್ಲಿ ಜಾರಿ ಬಿದ್ದಾಳೆ ಅಂತ ಹೇಳ್ಬೇಕಾ? ಏನಾದ್ರೂ ಕೇಳ್ತಾಳ? ಅಲ್ಲ, ಅವಳಿಗೆ ಗೊತ್ತುಂಟಲ್ಲ. ಮತ್ತೆ ನೀನು ಅವಳಿಗೆ ಅಷ್ಟೂ ಗೊತ್ತಾಗುವ ಹಾಗೆ ನಿನ್ನ ದೌರ್ಬಲ್ಯ ಎಲ್ಲ ಅವಳಿಗೆ ತಿಳಿಯುವ ಹಾಗೆ ನೀನು ಕುಡಿದದ್ದಾಗಿ ಮನೆಯೊಳಗೆ ಮತ್ತೆ ಅವಳಿಗೆ ಗೊತ್ತಾಗುದಿಲ್ವಾ? ಹೌದು, ಅಷ್ಟು ದೌರ್ಬಲ್ಯ ನಿನಗೆ ಯಾಕೆ ಅಂತೇಳಿ? ಏನು ಮತ್ತೆ ಅಂದ್ಮೇಲೆ ನಿನ್ಗೆ ಗೊತ್ತಿಲ್ವಾ? ಸರಿ, ಹೋಗ್ಲಿ ಬಿಡು. ಒಂದು ವೇಳೆ ನಿನಗೆ ಗಾಯ ಆದ್ರೆ ಬಿದ್ದೇ ಅಂತ ಎಣಿಸ್ತಾರೆ.
ಅದೊಂದು ಕುಡುಕರಿಗೆ ಅನುಕೂಲ ಅಲ್ವಾ? ಈಗ ಯೋಚನೆ ಮಾಡಬೇಡ, ಅತ್ತಿಗೆ ಹತ್ರ ಎಲ್ಲ ವಿಷಯ ಹೇಳುದಿಲ್ಲ, ನಾನು ಹೇಳುವುದಿಲ್ಲ, ನೀನು ಕೂಡ ಅದನ್ನೆಲ್ಲ ಹೇಳುದು ಬೇಡ, ಸ್ವಲ್ಪ ವಿಶ್ರಾಂತಿ ಅನುಭವಿಸು, ಅದು ಏನು ಅಂತ ನಾನು ನೋಡ್ತೇನೆ. ಯಾರಲ್ಲಿ ಹೇಳಬೇಡ, ಆಯ್ತು ನೋಡುವ, ತರಿಸುವ ತರಿಸಲಿಕ್ಕೆ ಆಗ್ತದೆ. ಹರಿಯು ತಿಳಿದಿ ತೆರದಿ ಬಾಬಿಯನ್ನು ಕರೆದಂತ, ಹರಿಯು ತಿಳಿದಿ ತೆರದಿ ಬಾಬಿಯನ್ನು ಕರೆದಂತ, ತರುಣಿಗೆ ಮಾವತಾರ ಮೌನ ಮಾಡಿ, ತರುಣಿಗೆ ರಾಮ ತ್ವರಿತದ್ಯೋ ಜಾನಕಿಯ ರೂಪ ವಿರಚಿಸು, ತ್ವರಿತದ್ಯೋ ಜಾನಕಿಯ ರೂಪ ವಿರಚಿಸು, ನೀನು ತರುಜಗರ ಸಂತೈರು, ಹರಿಯು ತಿಳಿದೀತಿರದಿ ಪಾಪಿಯನು ಕರೆದೆಂದ. ನಾನು ಸ್ವರ್ಗಲೋಕಕ್ಕೆ ಹೋಗಿದ್ದೇನೆ, ಪಾರಿಜಾತ ವೃಕ್ಷವನ್ನೇ ತಂದು ಭೂಲೋಕದಲ್ಲಿ ಪಾರಿಜಾತ ಮರಗಳು ಬರುವ ಹಾಗೆ ಮಾಡಿದ್ದೇನೆ ನಾನು. ಅವಳ ಪ್ರಯತ್ನದಿಂದ ಆದದ್ದದು. ಅದೊಂದು ಪ್ರಕರಣವೇ ನಡೆದಿತ್ತು ಹಿಂದೆ. ತುಂಬ ಹಠಮಾರಿಯವಳು ಮಾತ್ರವಲ್ಲ, ನಾನು ಕೃಷ್ಣನನ್ನು ತುಂಬ ಪ್ರೀತಿಸುವಳು ಎಂಬಂತಹ ಅಹಂ ಆಕೆಗೆ ಇದೆ. ಅಶ್ವಿನಿ ದೇವತೆಗಳು ಅಂದರೆ ದೇವವೈದ್ಯರು, ದೇವವೈದ್ಯರ ಪುತ್ರರಾದಂತಹ ನಾನೀ ಸಂದರ್ಭದಲ್ಲಿ ಆರಿಸಿಕೊಂಡಂತೆ ಇವರ ಅಹಂಕಾರಕ್ಕೆ ಚಿಕಿತ್ಸೆಯನ್ನು ನೀಡುವುದಕ್ಕಾಗಿ. ಹಾಗೆ ಗರುಡನಿಗೆ ಚಿಕಿತ್ಸೆಯಾಯಿತು, ನನ್ನಣ್ಣ ಬಲರಾಮನಿಗೆ ಚಿಕಿತ್ಸೆಯಾಯಿತು, ಸತ್ಯಭಾಮೆಗೂ ಒಂದು ಚಿಕಿತ್ಸೆ ನೀಡಬೇಕು ಅಂತ ಅವಳನ್ನು ಕರೆದು ಸೀತೆಯ ರೂಪವನ್ನು ತಾಳುವುದಕ್ಕೆ ಹೇಳಿದೆ. ನಾರದ ಬಂದು ಹೇಳಿದ, ನನಗೆ ಇದನ್ನು ಸೀತೆಯನ್ನು ನೋಡಿದ ಹಾಗೆ ಆಗುವುದಿಲ್ಲ, ದುರ್ದುಂಡಿಯನ್ನು ನೋಡಿದ ಹಾಗೆ ಆಗ್ತದೆ, ಅಲ್ಲಿಗೆ ಅವಳ ದ್ವೇಷ. ಹಾಗಾದರೆ ನನ್ನ ಒತ್ತಿನಲ್ಲಿ ಸೀತೆಯಾಗತಕ್ಕವಳು, ಸೀತೆಯಾಗಿರ ಬೇಕಾದವಳು, ನಿಜವಾದ ಅರ್ಹತೆ ಇರುವವಳು ನನ್ನ ಮಟ್ಟದ ಸಿಂಹಿಣಿ ದೇವಿ, ಸಾಕ್ಷಾತ್ ಸೌಭಾಗ್ಯ ಲಕ್ಷ್ಮಿಯಾಗಿ ಅವಳಲ್ಲಿ ಹೇಳಿ ಸೀತೆಯಾಗಿ ನನ್ನೊಡನೆ ಆಕೆ ಇರುವಂತೆ ಮಾಡಿ ಆ ಬಳಿಕ ಸೀತಾರಾಮರ ದರ್ಶನವನ್ನು ಆ ಮೈತ ಕಿವಿಗರಿಗೆ ನೀಡೋಣವಂತೆ. ರುಕ್ಮಿಣಿ ಬಾರೇ ಸ್ವಾಮಿ ಏನ್ ಮಾಡ್ತಿದ್ದಿ? ನಾನು ಪಾದಿಸಿ ತೊಡಗಿದ ಸಂದರ್ಭದಲ್ಲಿ ಬೇಕಾದಂತ ನಮ್ಮದಂತ ವ್ಯವಸ್ಥೆಯಲ್ಲಿ ಸಿದ್ಧ. ನಿಮ್ಮ ಕರೆ ನಾಲಿಸಿ ಓಡೋಡಿಕೊಂಡು ಬಂದವಳು,
ಯಾವತ್ತು ಕರೆಯುವಾಗ ಸಂತೋಷ ಅಧಿಕವಾಗುತ್ತಾ ಉಂಟು. ಇವತ್ತು ನಿಮ್ಮ ಮುಖದಲ್ಲಿ ಸಂತೋಷವಿಲ್ಲ, ಏನೊಂದು ಬೇಸರದ ವಿಚಾರ ನಿಮ್ಮ ಮುಖದಲ್ಲಿ ಕಾಣುತ್ತಾ ಉಂಟು, ಏನದು ಸ್ವಾಮಿ? ನಿನ್ನನ್ನು ಕರೆದದ್ದು ಒಂದು ಮಹತ್ ಕಾರ್ಯವನ್ನು ಮಾಡುವುದಕ್ಕಾಗಿ. ಯಾಕಾಗಿ? ನಾವೀಗ ಪೂರ್ವ ಯುಗಕ್ಕೆ ಹೋಗಬೇಕಾಗಿ. ಅಂದರೆ ನಾನು ರಾಮನಾಗುವಾಗ ನೀನು ಸೀತೆಯಾಗಬೇಕು. ಹೌದೇ? ಆದೀತ ಆದಿ ನೀನು ಆಗುವುದೇನು? ನೀನು ಸೀತೆಯೇ ಅಲ್ವಾ, ನಾನು ರಾಮನೇ. ಈಗ ನಾನು ಕೃಷ್ಣ, ನೀನು ರುಕ್ಮಿಣಿ, ಅಷ್ಟೇ ತಾನೆ? ಹೌದು. ಈಗ ಇಬ್ಬರು ಕಪಿಗಳು ಇಲ್ಲಿಗೆ ಬರ್ತಾರೆ. ಕಪಿಗಳಂದ್ರೆ ಸಾಮಾನ್ಯ ಕಪಿಗಳಲ್ಲ, ದೈವಾಂಶ ಸಂಭೂತರವರು, ಮೈಂದ ದೇವರು. ಓಹೋ, ಅವರಿಗೆ ನಾವು ರಾಮ ಸೀತೆಯರಾಗಿ ದರ್ಶನ ಕೊಡಬೇಕಾಗಿದೆ. ಸಿದ್ಧಳಾಗಿದ್ದೀಯ? ಸರಿ, ಈಗ ಇಲ್ಲಿಗೆ ಬರ್ಬೇಕಲ್ಲ ಅವರು. ಹೌದು. ಯಾರ ಹತ್ರ ಹೇಳಿ ಕಳಿಸು? ಯಾರ? ನಮ್ಮ ದಾರುಕ ಇದ್ದಾನಲ್ಲ, ಅವನಿಗೂ ಸ್ವಲ್ಪ ಅಹಂಕಾರ ಅಲ್ವಾ, ಅವನನ್ನು ಅಲ್ಲಿಗೆ ಕಳುಹಿಸಿ ಆ ಮೈಂದ ದಿವಿದರನ್ನು ಇಲ್ಲಿಗೆ ಬರುವಂತಹ ವ್ಯವಸ್ಥೆ ಮಾಡೋಣ. ಏ ದಾರುಕ, ಆ ಎರಡು ಕಪಿಗಳನ್ನು ಇಲ್ಲಿಗೆ ಕರ್ಕೊಂಡು ಬಾರು, ಕರ್ಕೊಂಡು ಬಾ ಬೇಗ. ಜನರ ಕೀಳಾನು ಪೂರ್ವದೀ
ವರವನಿತ್ತಿಗೆ ನಿಮಗೆ ಪ್ರತಿಯುಗ ದರ್ಶನವ ನೀಡುವೆನು, ಪ್ರತಿಯುಗ ದರ್ಶನವ ನೀಡುವೆನು. ಇದು ದನಿ ದೊರಗಿದಿದು ಸಮಯ ನಿಮ್ಮನ್ನು ಕಂಡು ಬಹಳ ಸಂತೋಷವಾಯಿತು. ಯುಗಾಂತರದ ಇಬ್ಬರು ಮಹಾಪುರುಷರನ್ನು ಕಾಣುವ ಸೌಭಾಗ್ಯ ಈ ಕ್ಷಣದಲ್ಲಿ ನನಗೆ ಪ್ರಾಪ್ತಿಸಿತಲ್ಲ. ನೋಡುತ್ತಾ ನೋಡುತ್ತಾ ರೋಮಾಂಚನವಾಗುತ್ತಾ ಇದೆ, ಕಳೆದುದೆಲ್ಲವೂ ನೆನಪಾಗುತ್ತಾ ಇದೆ. ನಿಮ್ಮ ಪ್ರತೀಕ್ಷೆಯಲ್ಲಿ ನಾನಿದ್ದೆ, ನೀವು ಕೂಡ ರಾಮ ದರ್ಶನಾಕಾಂಕ್ಷಿಗಳಾಗಿದ್ದರು, ಅದಕ್ಕೆ ಕಾರಣವೂ ಇದೆಯಲ್ಲ. ಪೂರ್ವದಲ್ಲಿ ನಾನು ರಾಮಾವತಾರಿಯಾಗಿದ್ದ ಸಂದರ್ಭ ರಾಮ ನಿರ್ಯಾಣದ ಕೊನೆಯ ಕ್ಷಣಗಳಲ್ಲಿ ಸರಯೂ ನದಿಯ ತೀರಕ್ಕೆ ಬಂದವರು ನೀವು ನಾಲ್ಕು, ಒಬ್ಬ ಜಾಂಬವರು ಇನ್ನೊಬ್ಬ ಆಂಜನೇಯ, ಆ ಬಳಿಕ ನೀವಿಬ್ಬರು. ಆಗ ನೀವೊಂದು ಪ್ರಶ್ನೆಯನ್ನು ನನ್ನಲ್ಲಿ ಮಾಡಿದ್ದೀರಿ, ಇನ್ನು ಮುಂದೆ ನಿಮ್ಮ ದರ್ಶನ ಯಾವಾಗ ಅಂತ. ಆಗ ನಾನೊಂದು ಮಾತನ್ನು ನಿಮಗೆ ಕೊಟ್ಟಿದ್ದೆ, ಯುಗ ಯುಗಗಳಲ್ಲೂ ನಿಮಗೆ ದರ್ಶನವನ್ನು ನಾನು ನೀಡುತ್ತೇನೆ. ಹೌದು, ಅಂದುಕೊಟ್ಟ ಮಾತು ಇಂದು ಸತ್ಯವಾಯಿತು. ಈ ಯುಗದಲ್ಲಿ ನಿಮಗೆ ನಾನು ರಾಮನಾಗಿ ದರ್ಶನವನ್ನು ಕೊಟ್ಟಿದ್ದೇನೆ. ಕಾಲ ತುಂಬ ಬದಲಾಗಿದೆ, ಆದರೆ ರಾಮನ ಕುರಿತಾದಂತಹ ಶ್ರದ್ಧೆ ನಂಬಿಕೆ ಇಂದೂ ಬದಲಾಗಿದೆ. ರಾಮನೆಂಬ ನಾಮದ ಬಲುಮೆಯನ್ನು ಅದು ಬದಲಾಗುವುದು ಇಲ್ಲ, ಬದಲಾಗಬಾರದು. ಸತ್ಯವನ್ನೇ ಹೇಳಿದ್ದೀನಿ. ರಾಮ ದೇವರೋ ರಾಮ ಮಾನವನೋ ಎಂಬಂತಹ ದ್ವಂದ್ವ ಅನೇಕರಲ್ಲಿ ಕಾಡುತ್ತಾ ಇದೆ. ದೇವನಾದರೆ ದೇವರು, ಯಾಕೆಂದ್ರೆ ನಮ್ಮ ಪ್ರಾಚೀನವಾದಂತಹ ಸನಾತನ ಧರ್ಮದಲ್ಲಿ ಈ ಪ್ರಪಂಚದಲ್ಲಿ ಕಾಣತಕ್ಕಂತಹ ಎಲ್ಲವೂ ದೇವರೇ ಎಂದು ನಂಬಿ ಆರಾಧಿಸಲಿಲ್ಲವೇ? ಖಂಡಿತ. ಅಣು ರೇಣು ಸ್ಥಣ ಕಾಷ್ಠ ಸ್ಥಾವರ ಜಂಗಮಾದಿಗಳಲ್ಲಿ ದೇವರನ್ನು ಕಂಡು ಆರಾಧಿಸಿದಂತಹ ಸಂಸ್ಕೃತಿ ಸನಾತನವಾದುದು ನಮ್ಮದು. ಆದ್ದರಿಂದ ಕಲ್ಲು ಮರ ಗಿಡ ಹಾವು ಹಕ್ಕಿಗಳಿಗೆ ನಮಸ್ಕಾರ ಮಾಡುವವರಿಗೆ ರಾಮನಿಗೆ ನಮಸ್ಕಾರ ಮಾಡಿದರೆ ಅಲ್ಲವೇ ದೇವರೆಂದು ತಿಳಿದರಾಯಿತಲ್ಲ ಸತ್ಯವನ್ನು. ಒಂದು ವೇಳೆ ಅಲ್ಲದೇ ಹೋದರು ದೈವೀ ಭಾವದಿಂದ ಆರಾಧಿಸುವುದಕ್ಕೆ ಏನು ಅಡ್ಡಿ ಇಲ್ಲವಲ್ಲ? ಹೌದು. ಆದ್ದರಿಂದ ಆತನಲ್ಲಿರತಕ್ಕಂತಹ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳದವರಿಗೆ ಅವನು ಮಾನವನೇ ಎಂದಿಟ್ಟುಕೊಳ್ಳೋಣ. ಅವನ ಗುಣಗಳು ಅನ್ಯ ಮಾನವರಲ್ಲಿ ಇರುವುದಕ್ಕೆ ಸಾಧ್ಯವೇ? ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಒಮ್ಮೆ ನಾರದ ಮಹರ್ಷಿಗಳ ಆಗಮನವಾಯಿತು. ಆಗ ಮಹರ್ಷಿಗಳು ಕೇಳಿದ್ರಂತೆ, ಕೋನ್ ಅಸ್ಮಿನ್ ಸಾಂಪ್ರತಂ ಲೋಕೆ ಕಶ್ಚ ವೀರ್ಯವಾನ್ ಗುಣವಾನ್ ಇತ್ಯಾದಿ ಇತ್ಯಾದಿ 16 ಗುಣಗಳು ಮೇಳೈಸಿದ ಒಬ್ಬ ಮಹಾಪುರುಷ ಯಾರು ಅಂತ. ಹೌದು. ಆಗ ನಾರದರು ಕೊಟ್ಟಂತಹ ಉತ್ತರ, ಕೇವಲ ರಾಮ ಎಂಬ 2 ಅಕ್ಷರ. ಅಂತಹ ಆದರ್ಶ ಜೀವನವನ್ನು ನಡೆಸಿದಂತಹ ಒಬ್ಬ ಮಾನವ ನಮಗೆ ಯಾಕೆ ಪೂಜಾರ್ಹನಾಗಕೂಡದು? ನಿಜ ತಾನೆ? ಖಂಡಿತ. ಭಕ್ತಿಯಿಂದ ಆರಾಧಿಸುವುದಕ್ಕಾಗಲಿ ಆತನನ್ನು ಮಾದರಿಯಾಗಿ ಇಟ್ಟುಕೊಂಡು ನಾವು ಕೂಡ ನಮ್ಮ ಜೀವನವನ್ನು ಉಜ್ಜೀವನಗೊಳಿಸುವುದಕ್ಕೆ ಅವನು ನಮಗೆ ಸ್ಫೂರ್ತಿಯ ಮೂರ್ತಿ ಯಾಕಾಗಬಾರದು? ಅದನ್ನೂ ತಿಳಿಯದ ಅಜ್ಞಾನಿಗಳು ನಿಂದಿಸುವುದೇ ಹೆಚ್ಚು, ಪರಿಹಾಸ್ಯ ಮಾಡುವುದೇ ಹೆಚ್ಚು. ಏನ್ ಮಾಡೋಣ, ಪ್ರಾರಬ್ಧ ಕರ್ಮ ಅದನ್ನು ಬಿಡುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ತಿಳಿದವರು ಹೇಳಿದ್ದು, ನಮ್ಮ ಸಂಸ್ಕಾರವನ್ನು ನಾವು ಚೆನ್ನಾಗಿಸಿಕೊಳ್ಳಬೇಕು. ಸಂಸ್ಕಾರ ಇಲ್ಲದೆ ಹೋದ್ರೆ ಸತ್ಯವನ್ನಾಗಲಿ ಹಾಗೆ ಧರ್ಮವನ್ನಾಗಲಿ ಬೇಡ, ಲೋಕ ವ್ಯವಸ್ಥೆಯನ್ನಾಗಲಿ ಬಾಂಧವ್ಯದ ಸವಿಯನ್ನಾಗಲಿ ತಿಳಿಯುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀವು ಪ್ರತಿಗಳಾದರೂ ದೈವಾಂಶ ಸಂಭೂತರಾದುದರಿಂದ ನಿಮ್ಮ ಸಂಸ್ಕಾರ ಬಹಳ ದೊಡ್ಡದು. ಆದ್ದರಿಂದ ರಾಮನ ಕುರಿತಾದ ಶ್ರದ್ಧೆಯನ್ನು ನೀವು ಯಾವತ್ತೂ ಬಿಟ್ಟವರಲ್ಲ. ನಿಮ್ಮನ್ನು ನಾನು ಈ ಸಂದರ್ಭದಲ್ಲಿ ಬಳಸಿಕೊಂಡಿದ್ದೇನೆ ಯಾಕೆ? ಇಲ್ಲೆಲ್ಲ ಕೆಲವರಿದ್ರು ಅಹಂಕಾರಿ. ನೀವು ಎಲ್ಲಿಂದ ಹೊರಟಿದ್ದೀರೋ, ಎಲ್ಲಿಗೆ ಹೊರಟಿದ್ದೀರೋ, ಇದರಿಂದ ರಾಮ ದರ್ಶನ ಆಯ್ತು ಆಯಿತು ನಿಮಗೆ. ಇದರಿಂದ ನಿಮ್ಮ ಆಶೆಯೂ ಈಡೇರಿ. ಹೌದು. ಜೊತೆಗೆ ನಿಮ್ಮಿಂದ ನನಗೂ ಸ್ವಲ್ಪ ಕೆಲಸ ಇತ್ತು. ಇಲ್ಲೆಲ್ಲ ಸ್ವಲ್ಪ ಅಹಂಕಾರಿಗಳಿದ್ರು ನಮ್ಮ ಕೂಟದಲ್ಲಿ, ಗೊತ್ತುಂಟಲ್ಲ? ಹೌದು ಹೌದು. ನಿಮಗೆ ಗೊತ್ತುಂಟ, ಅವ್ರು ಎಲ್ಲಿದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ, ಏನಾಗಬೇಕು ಅಂತ ಗೊತ್ತಿಲ್ಲ, ತಾವು ತಿಳಿದಂತೆ ಸತ್ಯ ಅಂತ ಅಂದ್ಕೊಂಡಿದ್ದಾರೆ. ಹೌದು. ಏನೋ ಗೊತ್ತಿಲ್ಲ, ಗೊತ್ತಿದ್ದವರಾಗೆ ಮಾಡ್ತಾರೆ. ಏನ್ ಮಾಡೋಣ, ಅವರೊಂದು ಸರಿದಾರಿಗೆ ಬರ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅವರಿಗೊಂದು ಚಿಕಿತ್ಸೆ ಆಗಬೇಕು ಅಲ್ವಾ?
ಅದಕ್ಕಾಗಿ ನಿಮ್ಮನ್ನು ನಾನು ಬಳಸಿಕೊಂಡಿದ್ದೆ. ನೀವು ನನ್ನ ಅಣ್ಣನಿಗೆ ಹೊಡೆದದ್ದು, ಆ ಬಳಿಕ ಗರುಡನಿಗೆ ಹೊಡೆದದ್ದು, ದಾರು ಎಲ್ಲ ಒಳ್ಳೆಯದಾಯಿತು, ಎಲ್ಲ ಒಳ್ಳೆಯದಾಯಿತು. ಈಗ ಸ್ವಲ್ಪ ಅವರು ಹಡಕ್ಕೆ ಬಂದಿದ್ದಾರೆ, ಅವರ ಅಹಂಕಾರ ನಿರಸನವಾಗಿದೆ, ಇದರಿಂದ ನಾನು ಸಂತುಷ್ಟನಾಗಿದ್ದೇನೆ. ಲೋಕವನ್ನೇ ನಿಯಂತ್ರಿಸುವ ನಿನಗೆ ಅದೇನು ದೊಡ್ಡ ಕೆಲಸವಲ್ಲ. ಬೈದದಿಲ್ಲದೆ ಎಲ್ರಿಗೂ ತೊಡಕಾಗುವುದು ಅಹಂಕಾರ. ಅಹಂಕಾರ ಒಬ್ಬನನ್ನು ಬಿಟ್ಟು ಹೋದರೆ ಮಾನವತೆಯ ಅನುಭೂತಿ ಅವನಲ್ಲಿ ಉಂಟಾಗುತ್ತದೆ. ಮನುಷ್ಯತ್ವವೇ ಇಲ್ಲದೆ ಹೋದ್ರೆ ಆ ಮನುಷ್ಯ ರೂಪಕ್ಕೆ ಏನು ಅರ್ಥ? ಉಳಿದ ಪ್ರಾಣಿಗಳ ಹಾಗೆ ಅವನು ಬದುಕಬೇಕಾಗುತ್ತದೆ. ಅದಲ್ಲ, ಮನುಷ್ಯನಿಗೆ ವಿಶೇಷವಾಗಿ ಧರ್ಮ ಎಂಬುದು ಉಂಟಲ್ಲ, ಆ ಧರ್ಮವನ್ನು ಪಾಲಿಸಬೇಕಾದ ಅವನ ಕರ್ತವ್ಯ. ಮನುಷ್ಯನ ಜೀವನದ ಗಂತವ್ಯ ಏನು? ಅಮ್ಮನ ಬಸಿರಿನ ಕತ್ತಲೆಯಲ್ಲಿ ಮನುಷ್ಯ ಹುಟ್ಟುತ್ತಾನೆ, ಆ ಬಳಿಕ ಕತ್ತಲೆ ಬೆಳಕುಗಳ ಲೋಕಕ್ಕೆ ಬರುತ್ತಾನೆ, ಅಲ್ಲಿ ಏನಷ್ಟು ಒಂದಷ್ಟು ಒದ್ದಾಡುತ್ತಾನೆ, ಆ ಬಳಿಕ ಅವನ ಕೊನೆಯ ಪಯಣ ಎಲ್ಲಿಗೆ ಇರುತ್ತದೆ? ಅನೂಹ್ಯವಾದ ಆನಂದದ ಬೆಳಕಿನ ಲೋಕದೆಡೆಗೆ ಇರುತ್ತದೆ. ಇರಬೇಕು, ಇರಬೇಕು. ಆದ್ರೆ ಎಷ್ಟು ಮಂದಿಗೆ ಇದು ಗೊತ್ತುಂಟು? ಇಲ್ಲ. ಹಾಗೆ ಹೋಗಬೇಕಿದ್ರೆ ಧರ್ಮ ಎಂಬುದು ಮನುಷ್ಯನಿಗೆ ಬಹಳ ಮುಖ್ಯವಾಗುತ್ತದೆ, ದಾರಿ ಅದು. ಯಾಕೆಂದ್ರೆ ಅಮೃತ ತತ್ವದಿಂದ ಬಂದಂತಹ ಆತ ಮರಳಿ ಅಮೃತ ತತ್ವವನ್ನು ಸೇರುವುದು ಜೀವನ ಗುರಿಯಾದಾಗ ಈ ಒಳ್ಳೆಯ ಗುಣಗಳು ಅವನಲ್ಲಿ ಬೇಕಾಗುತ್ತದೆ. ಆದ್ದರಿಂದ ಜೀವನ ಮೌಲ್ಯಗಳೇ ಧರ್ಮ ಅಂತ ಹೇಳಬಹುದು. ಅದಕ್ಕಾಗಿ ಅಹಂಕಾರವನ್ನು ಬಿಟ್ಟು ಮನುಷ್ಯತ್ವವನ್ನು ಅರ್ಥ ಮಾಡಿಕೊಂಡು ಪ್ರೀತಿ ಸಹನೆಯಿಂದ ಇದ್ದುಕೊಂಡು ಪರಸ್ಪರ ಪ್ರೀತಿ ನಂಬಿಕೆಗಳನ್ನು ಹಂಚಿಕೊಂಡು ಬಾಳುವಂತಹ ಕಲೆಯನ್ನು ಮನುಷ್ಯರು ಕಲಿಯಬೇಕು. ಅದನ್ನು ನೀವು ತೋರಿಸಿಕೊಟ್ಟಿದ್ದೀವಿ, ಬಹಳ ಚೆನ್ನಾಗಿ. ಇನ್ನು ನೀವು ಎಲ್ಲಿದ್ದೀರಿ? ವಿದ್ಯಾಟವಿಯಲ್ಲಿ. ಹೌದು. ಇನ್ನು ಮುಂದೆ ನಿಮ್ಮ ಪಯಣ ಎಲ್ಲಿಗೆ? ತಾವಾತ್ಯ ಮಾಡಬೇಕು. ಅಲ್ಲೇ ಇದ್ದೀರಲ್ಲ, ಮಾತ್ರ ಅಲ್ಲ, ಅಯೋಧ್ಯೆಗೆ ಹೋಗಿ ಬನ್ನಿ. ದಿವ್ಯವಾದ ರಾಮ ಮಂದಿರದಲ್ಲಿ ರಾಮನನ್ನು ನೋಡಿ ಬನ್ನಿ. ಖಂಡಿತ ದೇವರೇ. ನೀವು ಮಾತ್ರ ಅಲ್ಲ, ಅನೇಕ ರಾಮ ಭಕ್ತರನ್ನು ಕರೆದುಕೊಂಡು ಹೋಗಿ ದೇವರೇ. ಆ ರಾಮ ಭಕ್ತರ ಜೀವನ ಧನ್ಯವಾಗಬೇಕಲ್ಲ ಪ್ರಭು. ಅಯೋಧ್ಯೆಯಲ್ಲಿ ರಾಮ ಇದ್ರೆ ಸಾಕಾಗುದಿಲ್ಲ, ಬ್ರಹ್ಮಾಂಡದಲ್ಲಿ ಎಲ್ಲೇ ನೋಡಿದ್ರು ರಾಮ ಬೇಕು. ಅಲ್ಲೆಲ್ಲ ಮಂದಿರವಾಗಬೇಕು, ರಾಮನ ಆರಾಧನೆ ಆಗಬೇಕು. ಆ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಹೆಜ್ಜೆ ಹೆಜ್ಜೆಗೆ ಮಂದಿರ ಕಟ್ಟುವುದು ದೊಡ್ಡ ಕೆಲಸ ಅಲ್ಲ. ಅಯೋಧ್ಯೆಯಲ್ಲಿಯೇ ರಾಮ ಮಂದಿರ ಇರಬೇಕು, ಅವನ ಜನ್ಮಸ್ಥಳ. ಆ ಬಳಿಕ ಮನುಷ್ಯರ ಹೃದಯಗಳಲ್ಲಿ ರಾಮ ವಿರಾಜಿಸಬೇಕು, ಆಗ ಮಾತ್ರ ಜಗತ್ತು ರಾಮರಾಜ್ಯವಾಗುವುದಕ್ಕೆ ಸಾಧ್ಯ. ಅಂತಹ ಪ್ರಯತ್ನ ನಿಮ್ಮಿಂದಲೂ ಆಗಲಿ, ರಾಮ ಭಕ್ತರನ್ನೆಲ್ಲ ಒಟ್ಟುಗೂಡಿಸಿ. ಯಾಕೆಂದ್ರೆ ರಾಮ ಒಂದು ಅದ್ಭುತ, ರಾಮ ಒಂದು ವಿಶೇಷ, ರಾಮ ದೇವರು. ಅವನ ಒಂದು ಸೇತುವೆ ಸಾಕು. ಆ ಸೇತುವೆ ಕಟ್ಟಲಿಕ್ಕೆ ಎಲ್ಲಿಂದೆಲ್ಲ ಕಲ್ಲು ತಂದಿದ್ದಾರೆ? ನಾವೇ ಅಲ್ವಾ ನೀವೆಲ್ಲ ತಂದಿದ್ದೀರಿ? ಎಷ್ಟು ಮಂಗಗಳು ಸೇರಿ ನೀವೆಲ್ಲ ಎಲ್ಲಾ ದೇಶಗಳ ಎಲ್ಲಾ ರಾಜ್ಯಗಳ ಎಲ್ಲಾ ಪ್ರಾಂತಗಳ ಕಲ್ಲು ಆ ಸೇತುವೆಯಲ್ಲಿದೆ. ಅಂದ್ರೆ ಏನರ್ಥ? ಅದು ರಾಷ್ಟ್ರೀಯ ಭಾವೈಕ್ಯತೆಯ ಸಂಕೇತ ಅಂತಲೇ ಅರ್ಥ. ಆದ್ದರಿಂದ ಇಡೀ ದೇಶವನ್ನು ಜೋಡಿಸುವವ ರಾಮ, ಬೇರ್ಪಡಿಸುವನು ರಾಮ ಅಲ್ಲ. ಆ ರಾಮ ಶ್ರದ್ಧೆ ಇನ್ನಷ್ಟು ಹೆಚ್ಚಿಸುವುದಕ್ಕಾಗಿ ನೀವು ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ರಾಮ ಇನ್ನಾದರೂ ನಮ್ಮಲ್ಲಿ ಇದ್ದವರು ಅಹಂಕಾರವನ್ನು ತ್ಯಜಿಸಿ ಒಳ್ಳೆಯ ಬಾಳುವೆಯನ್ನು ಬಾಳಬಹುದು ಅಂತ ನಾನು ಗ್ರಹಿಸಿಕೊಂಡಿದ್ದೇನೆ. ನಡೆಯುವ